ಕುಚಲಿ ಟೈಮ್ಸ್ ನ ವೀಕ್ಷಕರೆಲ್ಲರಿಗೂ ಕೂಡ ಮನದಾಳದ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಶಕ್ತಿ ಕ್ಷೇತ್ರವಾಗಿರುವಂತಹ ಕುಮಟಾದ ತಲಗೋಡಿನಲ್ಲಿ ನೆಲೆಸಿರುವಂತಹ ಸ್ವರ್ಣ ಮಾಸತಿ ಯಕ್ಷಿ ಚೌಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಪರಮೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪರಮೇಶ್ವರ್ ಅವರು ಅಂತಂದ್ರೆ ಈಗ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಅಂತಂದ್ರೆ ಈಗ ಬಾಲ್ಯದ ಜೀವನದ ಕಡೆ ಹಿಂತಿರುಗಿ ನೋಡಿದಾಗ ಏನ್ ಅನ್ಸುತ್ತೆ ಅಂತ? ಮಹಾಗಣಪತಿಯನ್ನ ಮನಸಾರೆ ಸ್ಮರಿಸುತ್ತ ಆರಾಧ್ಯ ದೇವಿಯಾದಂತ ಜಗನ್ಮಾತೆ ಸ್ವರ್ಣ ಮಹಾಸತಿ ಹಾಗೂ ಯಕ್ಷಿ ಚೌಡೇಶ್ವರಿ ದೇವಿಯ ಆಧಾರವೆಂದಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತ ನೀವು ಕೇಳಿದಂತ ಪ್ರಕಾರದಲ್ಲಿ ನನ್ನ ಬಾಲ್ಯದ ಜೀವನದ ಬಗ್ಗೆ ತಿಳಿಸ್ಕೊಡುವುದು ಏನಂತಂದ್ರೆ, ಆ ಸಂದರ್ಭದಲ್ಲಿ ಬಾಲ್ಯದ ಜೀವನ ಅಂತ ಹೇಳಿದ್ರೆ ಸಾಕಷ್ಟು ಕಷ್ಟ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಕಷ್ಟ ಮತ್ತು ತೀರಾ ಬಡತನ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ತಾಯಿಯವರು ಎಲ್ಲರೂ ಸಹ ಕೂಲಿ ಕೆಲಸ ಮಾಡೇ ನಮ್ಮನ್ನು ಸಾಕಿದಂಥ ಸಂದರ್ಭ. ಅದೇ ರೀತಿಯಲ್ಲಿ ನಮ್ಮ ಜೀವನ ಸಾಗ್ತಾ ಇತ್ತು. ಮತ್ತು ಅದು ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಪ್ರಯತ್ನವನ್ನು ಮಾಡಿದ ಶಿಕ್ಷಣವನ್ನು ದೊರಕಿಸ್ಕೊಂಡು ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಿಸಬೇಕು ಅನ್ನುವಂಥದ್ದು ನಮ್ಮ ತಂದೆ ತಾಯಿಗಳ ಅವರ ಆಸೆ ಇತ್ತು. ಆದರೆ ಆ ಸಂದರ್ಭಕ್ಕೆ ಸಾಕಷ್ಟನ್ನು ಕಿತ್ತು ತಿನ್ನುವಂಥ ಬಡತನ. ಆ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಈಗ ಶಾಲೆಗೆ ಕಳಿಸ್ಬೇಕು ಅಂತಂದರೆ ಹಾಗೆ ಶಾಲೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಪಠ್ಯ ಪುಸ್ತಕ ಮತ್ತು ಅದನ್ನೆಲ್ಲ ಬೇಕು. ಅಂದರೆ ನಮ್ಮ ಜೊತೆಗಿರೋ ಸಹಪಾಠಿಗಳು ಒಂದು ರೀತಿಯಲ್ಲಿ ಓದ್ತಿರ್ಬೇಕು, ಅವರಾಗೆ ನಾವು ಇರಬೇಕು ಅನ್ನುವಂಥದ್ದು ಒಂದು ವಿಚಾರ ಇರ್ತದೆ, ಎಲ್ರಿಗೂ ಸಹಜವಾಗಿರುವಂಥದ್ದು. ಆದರೆ ನಮಗೆ ಅಂತಂದರೆ ಶಿಕ್ಷಣಕ್ಕೆ ಅಂತೇಳಿ ನಾವು ಪ್ರಯತ್ನ ಪಟ್ಟರೆ ಇಲ್ಲಿ ನಮ್ಮ ತಂದೆ ತಾಯಿಯವರು ಕಷ್ಟಪಡೋದು ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ಅರ್ಥ ಆಗ್ತಿತ್ತು ನಮಗೆ. ಅದು ಇಷ್ಟೊಂದು ಕಷ್ಟಪಟ್ಟು ನಮ್ಮ ಮತ್ತು ಶಿಕ್ಷಣವನ್ನು ಕಲಿಯಲಿಕ್ಕೆ ಆಗ್ತದೆಯಾ ಇಲ್ವೇ ಹೇಳುವಂತ. ಅಂದರೆ ದಿವಸ ಒಂದು ಹೊತ್ತು ಊಟ ಮಾಡಬೇಕಂದ್ರೆ ಇವತ್ತು ದುಡ್ಕೊಂಡು ಬಂದರೆ ಊಟ, ಇಲ್ಲ ಅಂತಂದರೆ ಊಟ ಇಲ್ಲ ಅಂತಂದರೆ ಅವಾಗೊಂಥರ ಟೆನ್ಷನ್ ಸ್ಟಾರ್ಟ್ ಆಗ್ತದೆ ಅಂತ. ಹಾಂ, ಅಂತಂದ್ರೆ ಮನೆ ಆರ್ಥಿಕವಾದಂಥ ಪರಿಸ್ಥಿತಿ ಕಷ್ಟ ಇದ್ದಾಗ ಎಜುಕೇಷನ್ ಮಾಡುವಾಗ ಕೂಡ ಏನೋ ಒಂಥರ ಪ್ರಾಬ್ಲಮ್ಸ್ಗಳಾಗ. ಹೌದು ಹೌದು. ಅಂದರೆ ಯಾವುದೇ ರೀತಿಯಿಂದ ಆರ್ಥಿಕವಾಗುವ ಅನುಕೂಲ ಇಲ್ಲ, ಎಲ್ಲವೂ ಕೂಡ ಕೂಲಿ ನಾಲಿ ಮಾಡೇ ಜೀವನವನ್ನು ಸಾಗಿಸ್ಬೇಕು. ಆ ರೀತಿಯಲ್ಲಿ ಎಲ್ಲವೂ ಈಗ ಅಂದರೆ ಒಂದು ಅಂಗಡಿಯಿಂದ ಒಂದು ಸಾಮಾನು ತರಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಒಂದು ದಿವಸ ಎರಡು ದಿವಸ ಸಾಗಿಸುವಂಥದ್ದು ಒಂದು 100 ರೂಪಾಯಿ ಇದ್ದರೆ ಅದೊಂದು 2 ದಿವಸ 4 ದಿವಸ ಅದನ್ನು ಜೀವನ ಮಾಡ್ತದೆ. ಅದರಲ್ಲಿ ಅದು ಮತ್ತು ಶಿಕ್ಷಣಕ್ಕೂ ಮಕ್ಕಳಿಗೆ ಕೊಡಬೇಕು ಮತ್ತು ಇಲ್ಲಿ ಮನೆಯಲ್ಲಿ ಜೀವನ ಸಾಗಿಸಬೇಕು ಅಂತಂದರೆ ಅದು ಭಾಳ ಕಷ್ಟ ಆಗ್ತಿತ್ತು ಆ ಸಂದರ್ಭದಲ್ಲಿ. ಆದರೂ ಕೂಡ ನಮ್ಮ ತಂದೆ ತಾಯಿ ಸಾಕಷ್ಟು ಪ್ರಯತ್ನವನ್ನು ಮಾಡಿದರು. ಆದರೂ ಕೂಡ ಯಾವುದೇ ರೀತಿ ಶಿಕ್ಷಣದಲ್ಲಿ ಮುಂದುವರ್ಲಿಕ್ಕೆ. ಈಗ ನೀವು ಟೋಟಲ್ ಎಷ್ಟು ಜನ? ಈಗ ನಾನು ಇರುವಂಥವ್ರು, ನಾನು ನಮ್ಮ ತಂಗಿ ನಮ್ಮ ತಂಗಿ ಇಬ್ಬರು ಇದ್ದಾರೆ ಮತ್ತು ನಮ್ಮ ತಂಗಿ ಅವರಿಬ್ಬರು ಮತ್ತು ನಮ್ಮ ತಾಯಾರಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ತಂದೆಯವರು ತೀರ್ಕೊಂಡು ಈಗ 5 ವರ್ಷ ಆಯಿತು. ಈಗ ಈ ಸಂದರ್ಭದಲ್ಲಿ ಹಿಂದೆ ನಮ್ಮ ಜೊತೆಯಲ್ಲಿದ್ದರು, ಈಗೊಂದು 5 ವರ್ಷ ಆಯಿತು ಅವ್ರು ತೀರ್ಕೊಂಡು. ಆದರೆ ಆ ಸಂದರ್ಭಕ್ಕೂ ಮತ್ತು ಈ ಸಂದರ್ಭಕ್ಕೂ ಸಾಕಷ್ಟು ವ್ಯತ್ಯಾಸಗಳಿದೆ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರಂದರೆ ಭಾಳಷ್ಟು ಈ ಮದ್ಯವ್ಯಸನವನ್ನು ಮಾಡುವಂಥದ್ದು. ಅಂದರೆ ಅದರಿಂದನೇ ಭೌತಿಕವಾಗಿ ನಿಮ್ಗೆ ಒಂದು ಆರ್ಥಿಕವಾಗಿಯೂ ಕೂಡ ಸಮಸ್ಯೆ ಆಯ್ತಾ? ಹೌದು ಹೌದು. ಯಾಕಂತಂದರೆ ಆ ಸಂದರ್ಭದಲ್ಲಿ ಅವರು ಮದ್ಯಪಾನ ಮಾಡೋದೊಂದೇ ಅಲ್ಲ, ಆ ಸಂದರ್ಭದಲ್ಲಿ ನಮ್ಮ ತಾಯಿಯವರಿಗೆ ಭಾಳ ಹಿಂಸೆ ಕೊಡುವಂಥದ್ದು, ಹೊಡೆಯುವಂಥದ್ದು ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗೂ ಸಹ ಅದನ್ನು ಯೋಚನೆ ಮಾಡಿದರೆ ಮನಸ್ಸಿಗೆ ಭಾಳ ಬೇಸರ ಆಗ್ತದೆ. ಈ ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಸಂಜೆ ಅವರು ಬೆಳಿಗ್ಗೆ 9 ಗಂಟೆಗೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಬರೋದು ಅವ್ರು 5 ಗಂಟೆಗೆ ಬರ್ತೀವಿ. 5 ಗಂಟೆಗೆ ಬಂದು ಸ್ನಾನ ಮಾಡಿ ಊಟ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ಡ್ರಿಂಕ್ಸ್ ಮಾಡಿ ಈಗ ಏನು ನಾವು ಆಹಾರವನ್ನು ಊಟವನ್ನು ರೆಡಿ ಮಾಡಿರ್ತೀರೋ ಅದನ್ನೆಲ್ಲ ಅವ್ರದ್ದು ಊಟ ಆದ ತಕ್ಷಣ ಎಲ್ಲ ಮತ್ತೆ ಚೆಲ್ಲಾಕ್ಬಿಡುದು. ಅಂದರೆ ನಮಗೆ ಊಟ ಮಾಡ್ಲಿಕ್ಕೆ ಏನು ಇರುವುದಿಲ್ಲ. ನಮ್ಮ ತಾಯಿರು ಹೊಡೆಯೋದು ಅಂತಂದರೆ ನಾವು ಆ ಸಂದರ್ಭ ಅದನ್ನು ಚಿಕ್ಕ ಚಿಕ್ಕ ಮಕ್ಕಳು ಅದು ನಾವು ಆ ಸಂದರ್ಭದಲ್ಲಿ ಕಟ್ಟಲಿಕ್ಕೆ ಹೋಗ್ಬೋದು ಅಥವಾ ಮತ್ತು ಬೇರೆ ಯಾರಾದರೂ ಆ ಸಂದರ್ಭದಲ್ಲಿ ನಮಗೆ ಯಾರು ಒಂದು ಸಹಾಯಕ ಅಂತೇಳಿ ಯಾರು ಬರ್ತಾ ಇರಲಿಲ್ಲ. ಅಷ್ಟು ಕಷ್ಟ ಇತ್ತು. ಹಿಂಸೆ ಅಂತಂದರೆ ರಾತ್ರಿ ಸಂದರ್ಭದಲ್ಲಿ ಎಷ್ಟೋ ದಿವಸ ಸಾಧಾರಣ ಒಂದು 15-16 ವರ್ಷ ರಾತ್ರಿ ಊಟ ಇಲ್ಲದೆ ಜೀವನ ಮಾಡಿದ್ದು. ಬೆಳಿಗ್ಗೆ ಆದರೆ ಅಂದರೆ ಅವರು ಈಗ ಮದ್ಯಪಾನ ಮಾಡ್ಕೊಂಡು ಬಂದಾಗಷ್ಟೇ ನಿಮಗೆಲ್ಲ ಕುಡಿಯೋದು ಕುಡಿಯೋದು, ಉಳಿದ ಟೈಮ್ನಲ್ಲೆಲ್ಲ ಫ್ರೆಂಡ್ಲಿ ಆಗಿರ್ತದೆ. ಉಳಿದ ಸಂದರ್ಭದಲ್ಲಿ ಅಂತಂದರೆ ಆತ ಸಹಜವಾಗಿ ಮಾತಾಡ್ತೀರ ಅಂದ್ರೆ ಬೆಳಿಗ್ಗೆ ಸಂದರ್ಭದಲ್ಲಿ ಮತ್ತೆ ಸಂಜೆ ಬಂದವು ಮತ್ತು ಯಥಾ ಪ್ರಕಾರ ಅದೇ ಪ್ರಕಾರ ಸಮಸ್ಯೆ. ಅಂತಂದರೆ ಈಗ ನಿಮ್ಮ ಫ್ಯಾಮಿಲಿ ಅಂತಂದರೆ ಈಗ ಮದ್ಯಪಾನದ ಮಾಡೋದ್ರಿಂದ ಒಂದು ಆರ್ಥಿಕ ಚಟುವಟಿಕೆ ಎಲ್ಲವೂ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆ ಆಯಿತು. ಹೌದು. ಯಾಕಂತಂದ್ರೆ ಈಗ ದುಡಿದಂಥ ಹಣಕಾಸೆಲ್ಲವೂ ಕೂಡ ಅವರ ಮದ್ಯವ್ಯಸನಕ್ಕಾಗೇ ಇದು ಮಾಡಿಕೊಡ್ತು. ಹಾಗಂತೇಳಿ ಊರಿನ ಬಾಕಿ ಎಲ್ಲ ಜನರಲ್ಲಿ ಹೊರಗಡೆ ಪ್ರಪಂಚಕ್ಕೆ ಅವರು ಒಳ್ಳೆಯವರಾಗೇ ಇದ್ದರು, ಆದರೆ ಮನೆಯಲ್ಲಿ ಮಾತ್ರ ಈ ರೀತಿ ಸಮಸ್ಯೆ ತಂದು ಹೊಡ್ತಾ ಇದ್ದರು.
ಅದು ನಮ್ಮ ದುರಾದೃಷ್ಟವೋ ಅಥವಾ ಯಾವ ಕಾರಣ ಅಂತ ಅಂತೇಳಿ ಗೊತ್ತಿಲ್ಲ. ಈಗ ನಿಮ್ಗೀಗ ಎಜುಕೇಷನ್ ನೀವು ಎಲ್ಲಿ ತನ ಮಾಡಿದ್ದೆ ಅಂತ ಎಜುಕೇಷನ್ ವಿಚಾರಕ್ಕೆ ಬರಬಾರ್ದು. ಅದಾಗ ತಿಳಿಸಿದಂತೆ ಶಿಕ್ಷಣದಲ್ಲಿ ಮುಂದುವರಿಬೇಕು ಅಂತ ಸಾಕಷ್ಟು ವಿಚಾರ ಇತ್ತು. ಆದರೆ ಮನೆಯಲ್ಲಿರುವಂಥ ಆರ್ಥಿಕ ಪರಿಸ್ಥಿತಿ ವಿಚಾರದಲ್ಲಿ ಹೇಳಬೇಕಂದ್ರೆ ನಾನು 7ನೇ ಕ್ಲಾಸಿಗೆ ಬೇಕಿದ್ರೆ ಹಗಲು ಹೊತ್ತಲ್ಲಿ ನಮ್ಮ ತಂದೆಯ ಜೊತೆಗೆ ಬ್ರಾಹ್ಮಣರ ಮನೆಗೆ ಕೆಲಸಕ್ಕೆ ಹೋಗುವಂಥದ್ದು, ಅಡಿಕೆ ಕ್ಲಿಕ್ ಹೋಗುವಂಥದ್ದು, ಅಥವಾ ಈ ಗುಡ್ಡದ ಮೇಲೆ ಈ ಬೆರಳಿ ಏನಂತ ಹೇಳ್ತಾರಲ್ಲ ಅದನ್ನು ಹೆಕ್ಕಿ ಆವಾಗ ಇಷ್ಟು 5 ರೂಪಾಯಿನೇ ಇತ್ತು ಒಂದು ಮುಟ್ಟಿ ತಗೊಂಡು ಬಂದರೆ. ಅದನ್ನು ಬಿಸಿಲಲ್ಲಿ ಅಂತೇಳಿಲ್ಲ, ಸಂಜೆ ಅಂತೇಳಿಲ್ಲ, ಬೆಳಿಗ್ಗೆ ತಿನ್ನಿದ್ರಿಗಿಂತ ಮೊದಲೇ ಹೋದ್ರೆ ಹೋದೆ, ಇಲ್ಲಾಂದ್ರೆ ಶಾಲೆಗೆ ಹೋಗ್ಬೇಕಿತ್ತಲ್ಲ. ಆವಾಗ ಶಾಲೆಗೆ ಹೋಗಿಂತ ಮೊದಲೇ ಒಂದು 2 ಮುಟ್ಟಿ ಸಣ್ಣ ಬ್ರಾಹ್ಮಣರ ಮನೆಗೆ ಹಾಕಿ ಹೋಗುವಂಥ ವಿಚಾರ ಇತ್ತು ಅಂದ್ರೆ. ಆದರೂ ಕೂಡ ಹಾಗೂ ಹೇಗೋ ಒಂದು ಕಷ್ಟಪಟ್ಟು 9ನೇ ಕ್ಲಾಸ್ ತನಕ ಮುಗಿಸಿದ್ರು. ಆ ನಂತರದಲ್ಲಿ ಮತ್ತು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ತೀರ ಹದಗೆಟ್ಟುಬಿಡ್ತು. ಅಂದರೆ ವರ್ಷ ಕಳೆದಂತೆ ನಮ್ಮ ತಂದೆಯವ್ರದ್ದು ಸಮಸ್ಯೆ ಜಾಸ್ತಿ ಆಯಿತು ಬಿಟ್ಟರೆ ಕಡಿಮೆ ಆಗಲಿಲ್ಲ. ಅಂದರೆ ನಮಗೆ ಬುದ್ಧಿ ಬಂದರೂ ಕೂಡ ಅವರಿಗಲ್ಲಿ ಬುದ್ಧಿ ಬರುವಂಥ ವಿಚಾರಗಳೆಲ್ಲೂ ಆಗಲಿಲ್ಲ. ಅದರಿಂದ ಮತ್ತೆ ಶಿಕ್ಷಣಕ್ಕೆ ಮುಂದಿರಲಿಕ್ಕೆ ಆಗಲಿಲ್ಲ, ಸಾಕಷ್ಟು ಸಮಸ್ಯೆ ಆಯಿತು. ಅದಕ್ಕೆ 9ನೇ ಕ್ಲಾಸಿಗೆ ಅಲ್ಲಿಂದ ಶಿಕ್ಷಣ ಬಿಟ್ಟೆ ನಾನು ಅಲ್ಲಿಂದ. ಅದೇ ರೀತಿಯಲ್ಲಿ ಸಮಸ್ಯೆಗಳು ಬರ್ತಾ. ಅಂದರೆ ಈಗ ನೀವು ಶಿಕ್ಷಣ ಕಂಪ್ಲೀಟ್ ಮಾಡಿದ್ಮೇಲೆ ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂತ? ಶಿಕ್ಷಣ ಮುಗಿದ ವೃತ್ತಿ ಅಂತಂದರೆ ನಾನು ಇಲ್ಲಿ ಅಳವೆಕೋಡಿಯಲ್ಲಿ ಅವರು ಕೃಷ್ಣ ಪೇಂಟರ್ ಅಂತಿದ್ದರು. ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು ಬಂದು ನಾನು ಅವ್ರ ಹತ್ರ ತಿಳಿಸಿದೆ ಮೊದಲೇ, ಎಲ್ಲಾದರೂ ಒಂದು ಕೆಲಸ ಇದ್ರೇಳಿ, ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ, ನಾನಿಲ್ಲಾದ್ರೆ ಕೆಲಸಕ್ಕೆ ಹೋಗ್ಬೇಕು, ನಮ್ಮ ತಾಯಿಯವರು ಕಷ್ಟಪಟ್ಟು ನೋಡ್ಲಿಕ್ಕೆ ಆಗು, ನಮ್ಮ ತಂದೆಯವ್ರು ಕಷ್ಟ ಕೂಡ ನೋಡ್ಲಿಕ್ಕೆ ಆಗುದಿಲ್ಲ, ಹೊರಗಡೆ ಕೆಲಸಕ್ಕೆ ಹೋಗೋಣ ಅಂತ ಒಂದು ವಿಚಾರ ಮಾಡಿದೆ. ಆದರೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಸಂಜೆ ಆದರೆ ಮತ್ತೆ ಗಲಾಟೆ ಅದೆಲ್ಲ ನಡೀತಾ ಇತ್ತು. ಅದಕ್ಕೋಸ್ಕರ ಮತ್ತೆ ಮನೆಯಲ್ಲಿ ಇರುವಂಥವ್ರು ತಂಗಿಯವರು ಅವ್ರ ವಯಸ್ಸು ಚಿಕ್ಕದು, ಅದವ್ರು ಹೆಣ್ಣು ಮಕ್ಕಳಾಗಿರೋದ್ರಿಂದ ಏನಾದರೂ ಸಮಸ್ಯೆ ಆದರೆ, ಈಗ ಏನಾದರೂ ಇವರು ಮದ್ಯಪಾನವನ್ನೆಲ್ಲ ಮಾಡ್ಕೊಂಡು ಬಂದಾಗ ಮನೇಲಿ ಏನಾದರೂ ಸಮಸ್ಯೆ ಆದಾಗ ಕಷ್ಟ ಆಗುತ್ತೆ ಅಂತ ಸಮಸ್ಯೆ ಆದರೆ ಮತ್ತೆ ಯಾರು ಬರ್ತಾ ಇರಲಿಲ್ಲ ನಮ್ಮ ಮನೆಗೆ. ಆ ಸಂದರ್ಭ ಏನಾದರೂ ಸಮಸ್ಯೆ ಆಯಿತು ಅಂತೇಳಿದ್ರೆ ಯಾರು ಸಹ ಬರ್ತದೆ, ಏನಾಯಿತು ಅಂತೇಳಿ ಕೇಳಲಿಕ್ಕೂ ಆ ಸಂದರ್ಭದಲ್ಲಿ ಯಾರು ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಹೊರಗಡೆ ಎಲ್ಲ ಕೆಲಸ ಹೋಗೋದ್ಕಿಂತ ಇಲ್ಲೇ ಏನಾದರೂ ಕೆಲಸ ಮಾಡ್ಬೋದು ಅಂತೇಳಿ ಹೇಳಿದಾಗ ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು ಅಳವೆಕೋಡಿಯಲ್ಲಿ ಕೃಷ್ಣ ಪೇಂಟರ್ ಅಂತೇಳಿ, ಅವ್ರಿಗೆ ಸ್ವಲ್ಪ ಪರಿಚಯ ಮಾಡಿಕೊಟ್ಟು ಅಲ್ಲಿ ಒಂದು ಜನ ಬೇಕಿತ್ತು ಅಲ್ಲಿ, ಆಯಿತು ಅಂತೇಳಿ ಅಲ್ಲಿ ಹೋದೆ. ಅಲ್ಲಿ ಸಾಧಾರಣ ಒಂದು 2-2.5 ವರ್ಷ ಕೆಲಸ ಮಾಡಿದೆ. ಅಲ್ಲೂ ಮತ್ತೇನು ಸಮಸ್ಯೆ ಆಯಿತು ಕೆಲಸದ ಸಮಯ ನಂಗೆ ಇಲ್ಲಿ ಅಂದರೆ ಬೆಳಿಗ್ಗೆ ರಾತ್ರಿ ಸರಿ ಊಟ ಇರೋದಿಲ್ಲ, ಕಣ್ಣಿನ ಸಹ ನಿದ್ರೆ ಇಲ್ಲದೆ ಇರೋದ್ರಿಂದ ಅದೇನು ಹೇಳಿದ್ರೆ ಕನಸು ಕಾಣಲಿಕ್ಕೂ ಒಂದು ಪುಣ್ಯ ಮಾಡಿರ್ಬೇಕು ಅಂತ, ನಮ್ಗೆ ಅದು ಕನಸು ಕಾಣಲಿಕ್ಕೂ ಒಂದು ಪುಣ್ಯ ನಾವು ಪಡ್ಕೊಂಡು ಬಂದಿರಲಿಲ್ಲ. ಅಂದರೆ ಅಷ್ಟು ಸಮಸ್ಯೆ, ಕಣ್ಣಿಗೆ ಸಹ ನಿದ್ರೆ ಇಲ್ಲ, ಬೆಳಿಗ್ಗೆ 7 ಅಂತ ಸಂದರ್ಭದಲ್ಲಿ ಟೈಮ್ ಆಗ್ತಿತ್ತು, ಮತ್ತು ಅವ್ರು ಹೇಳಿದ ಟೈಮ್ಗೆ ಆ ಕೆಲಸಕ್ಕೆ ಹೋಗ್ಬಿಟ್ಟು ನಮ್ಗೆ ಆಗ್ತಾ ಇರಲಿಲ್ಲ, ಮತ್ತು ರಾತ್ರಿ ಟೈಮ್ ನಮಗಂದ್ರೆ ಅವ್ರು ನಡ್ಕೊಂಡು ಹೋಗಬೇಕಿತ್ತು, ಯಾವುದೇ ಒಂದು ಅನುಕೂಲ ಇರಲಿಲ್ಲ. ಅಂದ್ರೆ ಈಗ ಇದನ್ನೆಲ್ಲ ನೋಡಿದಾಗ ನಿಮ್ಮ ತಂದೆಯವರು ಏನಾದರೂ ಮದ್ಯಪಾನವನ್ನು ಇಲ್ಲದಗಿದ್ದಿದ್ರೆ ನಿಮ್ಮ ಜೀವನ ಬಾಲ್ಯದಲ್ಲೂ ಕೂಡ ಒಂಥರ ಚೆನ್ನಾಗಿರ್ತಿತ್ತು, ಇದ್ದಷ್ಟು ಮಟ್ಟಿಗೆ ಚೆನ್ನಾಗಿರ್ತಿತ್ತು ಅಂತೇಳಿ ಅನಿಸ್ತಾ ಇದೆ. ಹೌದು, ಅಂದರೆ ಅವರು ಮದ್ಯವ್ಯಸನ ಒಂದು ಅವರು ಆ ಚಟ ಒಂದು ಇಲ್ಲದೆ ಹೋಗಿದ್ರೆ ನಮ್ಮ ಜೀವನವೂ ಕೂಡ ಆ ಸಂದರ್ಭದಲ್ಲೇ ಎಲ್ಲ ರೀತಿಯೂ ಒಳ್ಳೆಯದಾಗಿ ಇರ್ತಿತ್ತು ಹೇಳುವಂಥದ್ದು ಒಂದು ಭಾವನೆ ಈಗಲೂ ಸಹ ಇತ್ತು. ಅದರಿಂದ ಸಾಕಷ್ಟು ವಿಚಾರಗಳು, ಸಾಕಷ್ಟು ಆ ಮದ್ಯವ್ಯಸನವನ್ನು ಬೆಳೆಸಲಿಕ್ಕೆ ಸಲುವಾಗ ಸಾಕಷ್ಟು ಪ್ರಯತ್ನ ಮಾಡಿದ್ದೆ ನಾವು. ವೈದ್ಯಕೀಯ ವಿಚಾರದಲ್ಲಿ ಆಗಿರ್ಬೋದು, ಕೆಲವೊಬ್ಬರು ಅಂತಂದ್ರು ವಾಮಾಚಾರ ಆಗಿರ್ಬೋದು, ಅದರಿಂದ ಈ ರೀತಿಯ ಇದಾಗ್ತಿರ್ಬೋದು ಅಂತ ಹೇಳಿದ್ರು. ಆದರೆ ಆ ಸಂದರ್ಭದಲ್ಲಿ ಯಾವುದಕ್ಕೂ ನಮಗೆ ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೂ ಮೇಲೆ ಪ್ರಯತ್ನ ಮಾಡಲಿಕ್ಕೆ ಅನುಕೂಲವಾದಂಥ ಆರ್ಥಿಕವಾಗಿ ಅನುಕೂಲ ಇಲ್ಲ. ಈಗ ಯಾವುದೇ ಒಂದು ವಿಚಾರ, ಒಂದು ಔಷಧೋಪಚಾರ, ವೈದ್ಯಕೀಯ ವಿಚಾರದಲ್ಲಿ ಔಷಧೋಪಚಾರಗಳಾಗಿರ್ಬೋದು, ಅದಕ್ಕೆ ಹಣಕಾಸು ಹಣವನ್ನು ಕೊಡದೆ ಯಾರೂ ಕೊಡೋದಿಲ್ಲವಲ್ಲ. ಆ ಸಂದರ್ಭದಲ್ಲಿ ಅದನ್ನು ಹೊಂದಾಣಿಕೆ ಮಾಡಲಿಕ್ಕೂ ಸಾಕಷ್ಟು ಸಮಸ್ಯೆ. ಆದರೂ ಕೂಡ ನಮ್ಮ ತಾಯಿಯವರು ಪ್ರಯತ್ನ ಮಾಡಿದರು, ಆದರೂ ಕೂಡ ಅದು ಸಾಧ್ಯ ಆಗಲಿಲ್ಲ. ಹಾಗೆ ಅಲ್ಲಿ ಅಡುಗೆ ಕೂಡಲಿ ಕೆಲಸ ಒಂದೊಂದು 2-2.5 ವರ್ಷ ಮಾಡಿಬಿಟ್ಟೆ. ಮತ್ತೆ ಆ ನಂತರದಲ್ಲಿ ಇಲ್ಲಿ ಕುಮಟಾದಲ್ಲೇ ಒಂದು ಸೆಕ್ಯೂರಿಟಿ ಕೆಲಸಕ್ಕೆ ಸೇರಿಕೊಂಡು, ಮತ್ತೆ ಅಲ್ಲೂ ಕೂಡ ನೈಟ್ ಶಿಫ್ಟ್ ಡೇ ಶಿಫ್ಟ್ ಹೇಳುವಂಥದ್ದು ಸರಿ. ನಂಗೆ ಅಂತಂದ್ರೆ ನೈಟ್ ನಂಗೆ ಮನೇಲಿ ಇರಬೇಕು, ಯಾಕಂದ್ರೆ ಏನಾದರೂ ಗಲಾಟೆ ಆಗ್ತದೆ ಹೇಳುವಂಥ ವಿಚಾರ. ಅದು ಮತ್ತೆ ನೈಟ್ ಡ್ಯೂಟಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತು ಅದಕ್ಕೆ ನನಗೆ ಅಲ್ಲಿ ಆಗೋದಿಲ್ಲ ಅಂತೇಳಿ ಮತ್ತೆ ಅಲ್ಲೂ ಸಹ ಬಿಟ್ಟೆ. ಹಾಗೆ ಸ್ವಲ್ಪ ಒಂದು 2 ವರ್ಷ ಮಾಡಿದೆ ಅಲ್ಲೂ, 2 ವರ್ಷ ಮತ್ತು ಒಂದಂದ್ರೆ ಅಲ್ಲೂ ಸಹ ಕೆಲಸ ಬಿಟ್ಟು. ನಮ್ಗೆ ಅಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡೋದ್ರೆ ಉಡುಪಿಯವರೊಬ್ಬರು ಬಂದಿದ್ದರು. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಉಡುಪಿಯಲ್ಲಿ ಒಬ್ಬರು ಜನ ಬೇಕು ಸೆಕ್ಯೂರಿಟಿ ಕೆಲಸಕ್ಕೆ, ನೀವು ಅಲ್ಲಿ ಹೋಗ್ತೀರಾ ಹಂಗಾರೆ ಅಂತ ಕೇಳಿದ್ರು. ನಾನು ಹೋಗ್ತೀನಿ ಅಂತ ಹೇಳಲಿಕ್ಕೆ ನಾನು ಹೇಳಿದ್ದೆ ನಿಮ್ಗೆ ಅದು ತಿಳಿಸ್ ರಾತ್ರಿ ಸಂದರ್ಭದಲ್ಲಿ ನಾನು ಹೋದ್ರೆ ಈಗ ಆ ಕಡೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗುದು. ಅವರಲ್ಲಿ ಇಲ್ಲ ನಿಮ್ಗೆಲ್ಲ ಒಳ್ಳೆ ಪೇಮೆಂಟ್ ಎಲ್ಲ ಚಲೋ ಇದೆ, ನೀವು ಬನ್ನಿ, 1,000 ರೂಪಾಯಿ ಕೊಡ್ತೀನಿ ಅಂತಂದ್ರು. ಆ ನಂತರದಲ್ಲಿ ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿ ಮನೆ ಹತ್ರ ಬಂದು ನಮ್ಮ ತಾಯಿರ್ತೀವಿ. ಅದು ನಾನು ಏನೇ ಮಾಡದಿದ್ರು ನಮ್ಮ ತಾಯಿಯವ್ರನ್ನ ಕೇಳಿ, ಇಂದಿಗೂ ಸಹ ನಮ್ಮ ತಾಯಿಯವ್ರ ಮಾತನ್ನು ನಾನು ನೀರು ಹೋಗುವುದಿಲ್ಲ,
ಅಷ್ಟು ನಮ್ಮ ತಾಯಿ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ನಮ್ಮ ತಾಯಿಯವರ ಮಾತನ್ನೇ ಅವ್ರ ಹತ್ರ ಕೇಳಿಕೊಂಡೇ ಮಾಡುವಂಥದ್ದು. ಆ ಕಡೆದಾಗ ಅವರು ಅಷ್ಟು ದೂರನಾ ಬೇಡ ಹಾಗೆ ಹೇಗೆ ಅಂತಂದರೆ ಅಲ್ಲಿ ಹೊರಗಡೆ ಪ್ರಪಂಚ ಹೇಗಿರ್ತದೆ ನಂದು ಈಗ ಅನುಭವಿಸಿದ ಕಷ್ಟನೇ ಸಾಕು, ಈಗ ಅನುಭವಿಸ್ತಿರುವ ಕಷ್ಟನೇ ಸಾಕು, ಮತ್ತೆ ಅಲ್ಲಿ ಹೋಗಿ ಮತ್ತೆ ಎಲ್ಲರೂ ಆಗ್ಬಿಡ್ತದೆ ಅಂದ್ರೆ ಅದು ಗೊತ್ತು ಪರಿಚಯ ಇಲ್ದಿದ್ದೇ ಇರುವಂತ ಒಂದು ಊರಾಗಿರ್ತದೆ. ಹೌದು, ನಮ್ಗಂದ್ರೆ ಹೊರಗಿನ ಪ್ರಪಂಚ ಏನು ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ಆ ಸಂದರ್ಭದಲ್ಲಿ, ಆ ಸಂದರ್ಭಕ್ಕೆ ಕಂಪೇರ್ ಮಾಡ್ತಾರೆ. ಹೌದು, ಅಂದ್ರೆ ನಾವು ಮೊದಲೇ ಸಮಸ್ಯೆ ಇರುವಂತವ್ರು ನಮ್ಮ ಅಂದ್ರೆ ಆ ಸಂದರ್ಭ ಹೊರಗಿನ ಪ್ರಪಂಚ ಏನಾದ್ರು ನಮ್ಗೆ ಫ್ರೆಂಡ್ ಸರ್ಕಲ್ ಎಲ್ಲ ಯಾರು ಇರಲ್ಲ, ಯಾರು ಇರಲ್ಲ, ಗೊತ್ತು ಪರಿಚಯ ಇಲ್ಲದೆ ಇದ್ದಂತ ಜಾಗ ಯಾವ ರೀತಿ ಜೀವನ ಮಾಡ್ತಂದ್ರೆ ಅಂತ ಹೇಳುವಂತ ವಿಚಾರ. ಆದರೂ ಕೂಡ ನಾನಂದ್ರೆ ಮನೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ಅದು ಏನಾದರೂ ಒಂದು ಮಾಡಿ ಈ ಸಂದರ್ಭದಲ್ಲಿ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು, ನಮ್ಮ ತಂದೆಯವ್ರನ್ನ ಸರಿ ಮಾಡಬೇಕು, ಒಟ್ಟಿನಲ್ಲಿ ನಮ್ಮ ಸಂಸಾರ ಚೆನ್ನಾಗಿರಬೇಕು ಅನ್ನುವಂಥ ವಿಚಾರದಲ್ಲಿ ಚಿಂತನೆ ಮಾಡಿದ. ಆಗ ನನಗೆ ಒಂದು 17 ವರ್ಷ ಇರ್ಬೋದು. ಆ ಸಂದರ್ಭದಲ್ಲಿ ಹಾಗೂ ಹೀಗೆ ಮಾಡಿ ಒತ್ತಾಯ ಮಾಡಿ ನಮ್ಮ ಚಿಕ್ಕಮ್ಮನವರೊಬ್ಬರಿದ್ರು, ಚಿಕ್ಕಮ್ಮನವ್ರ ಹತ್ರ ನಮ್ಮ ತಾಯಿಯವ್ರ ಹತ್ರ ಹೇಳಿ ಅವನ ಕಡಿಸು ನೋಡು ನಾವೆಲ್ಲ ಇದ್ದೀವಿ ಹೇಳುವಂಥ ರೀತಿಯಲ್ಲಿ ಒಂದು ವಿಚಾರವನ್ನು ಮಾಡಿ ಅವ್ರು ಮುಖ್ಯವಾಗಿ ಹೇಳಿ ಆ ನಂತರ ಕಳಿಸಿದ್ರು. ಅವರು ಅಡ್ಡಿಲ್ಲ ಹೋಗ್ಬ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಆಯಿತು ಹೋಗುವ ಅಂತ ಹೇಳುವಂಥ ವಿಚಾರ ನಿರ್ಧಾರ ಮಾಡಿಕೊಂಡು ಮತ್ತೆ ಮಾರನೇ ದಿವಸ ಕುಂಟದಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಹೋದೆ. ಮತ್ತೆ ಅವ್ರಲ್ಲಿ ಬಂದು ಹೇಳಿದ್ರು ಇದು ನೀವು ಬರೋದಿದ್ರೆ ಈ ವಾರ ಬಂದು ನಾನು ಅಲ್ಲಿ ಹುಟ್ಟಿ ಹೋಗ್ತಿದ್ದೆ, ಅವರು ಮೂಲತಃ ಹುಟ್ಟಿಯವರಾಗಿದ್ದವರು, ಅವರು ಇಲ್ಲೇ ಸೆಟ್ಲ್ ಆಗಿರುವಂಥವ್ರು. ಆಯಿತು ಅಂತೇಳಿ ಸೋಮವಾರ ದಿವಸ ಸರಿಯಾಗಿ ಡೇಟ್ ನೆನಪಿಲ್ಲ ನನಗೆ, ಆ ಸಂದರ್ಭದಲ್ಲಿ ಹೋಗುವಂತ ಆಯಿತು ಹೋಗುವಂತ ಮಾರನೇ ದಿವಸ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಳ್ಳಿ ಅಂತಂದ್ರೆ ಕಡೆಗೆ ನಮ್ಮ ಚಿಕ್ಕಮ್ಮನ ಮಗನ ಜೊತೆ ನನ್ನ ತಾಯಿ ನಾನು ಒಬ್ಬನೇ ಕಳಿಸ್ಲಿಕ್ಕೆ ಉಡುಪಿಗೆ ಹೋಗು ಅಂದ್ರೆ ನಮ್ಮ ಒಬ್ಬನೇ ಕಳಿಸ್ಲಿಕ್ಕೆ ನಮ್ಮ ತಾಯಿಯವ್ರಿಗೆ ಮನಸ್ಸಿಲ್ಲ. ಸರಿ ಸರಿ, ಅಂದ್ರೆ ಒಂದು ದಿವಸ ಆ ಕಡೆ ಹೋಗ್ಬಾ ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗನ ಅವ್ರಿಗೆ ಸ್ವಲ್ಪ ಹೇಳಿದ್ರೆ ಈಗ ನೀವು ಬಾಲ್ಯದಲ್ಲೂ ಕೂಡ ಒಂದು ಜೀವನಕ್ಕಾಗಿ ಬದುಕಲಿಕ್ಕಾಗಿ ಬಹಳಷ್ಟು ಕೆಲಸ ಕಡೆ ಅಲ್ಲಿ ನೀವು ಟ್ರೈ ಮಾಡಿ ಜೀವನ ಉದ್ದಕ್ಕೂ ಕೂಡ ನೀವು ಹೋರಾಟವನ್ನ ನಡೆಸಿದ್ರೆ ಈಗ ನಂತರ ನೀವು ಈ ತಲಗೋಡಿನ ಒಂದು ಯಕ್ಷಿ ಚೌಡೇಶ್ವರಿ ಈ ಕ್ಷೇತ್ರವನ್ನ ಪ್ರಾರಂಭಿಸಬೇಕು ಅಂತ ಹೇಳಿ ನಿಮ್ಗೆ ಆಲೋಚನೆಗಳು ಬಂದಿರುವಂಥದ್ದು ಹೇಗೆ ಅಂತ? ಈ ಕ್ಷೇತ್ರವನ್ನು ನಾನು ಸ್ಥಾಪನೆ ಮಾಡಬೇಕು ಅಂತ ವಿಚಾರ ಬಂದಂಥದ್ದು ಪ್ರಕಾರವಾಗಿ ನಾವು ಒಂದು ಶಿಕ್ಷಣದ ಸಂದರ್ಭದಲ್ಲಿ ಇರುವಂಥ ಸಂದರ್ಭಕ್ಕೆ 8ನೇ ಕ್ಲಾಸ್ ಇರಬೇಕಿದ್ರು ಶಾಲೆಯಲ್ಲಿ ಪ್ರವಾಸ ಅಂತೇಳಿ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಪ್ರವಾಸಕ್ಕಂತ ಹೋಗ್ಲಿಕ್ಕೆ ಆರ್ಥಿಕವಾಗಿ ನಮಗೆ ಅನುಕೂಲ ಇರದಿರೋದ್ರಿಂದ ನಮ್ಮ ಸ್ನೇಹಿತ ವರ್ಗದವರೇ ಒಂದೆರಡು ಮೂರು ಜನ ಸೇರಿ ನನಗೆ ನನಗೂ ಕೂಡ ನಾ ಹಣವನ್ನು ಕೊಟ್ಟು ಇಲ್ಲ ನೀನು ಬಾ ಮತ್ತೆ ನೀನು ಒಬ್ಬನೇ ಇಲ್ಲಿ ಇರ್ತೇವೆ ನಮಗೂ ಬೇಜಾರಾಗ್ತದೆ ಅಂತೇಳಿ ಅವರೇ ಹಣವನ್ನು ಹಾಕ್ಕೊಂಡು ಪ್ರವಾಸ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ಹೋದಾಗ ಯಾವ ಎಲ್ಲಾಗಿತ್ತು ಪ್ರವಾಸ? ಪ್ರವಾಸ ನಮಗೆ ಹೊರನಾಡು ಮತ್ತು ಶೃಂಗೇರಿ ಕೊಲ್ಲೂರು ಮತ್ತು ಆಗುಂಬೆ ಎಡಗುಂಜಿಯಲ್ಲಿ ಹೋಗ್ತಾ ಮತ್ತೆ ಎಡಗುಂಜಿಯಲ್ಲಿ ಹೋಗುವಂಥದ್ದಾಗಿತ್ತು. ಬಹುತೇಕವಾಗಿ ಒಂದು ಧಾರ್ಮಿಕ ಕ್ಷೇತ್ರ ಕ್ಷೇತ್ರಕ್ಕೆ ಮಾಡಿದಂಥದ್ದಾಗಿತ್ತು. ಅದು 8ನೇ ಕ್ಲಾಸ್ ಅಲ್ಲಿರುವಾಗ? ಅದು 8ನೇ ಕ್ಲಾಸ್ ಅಲ್ಲಿರುವಾಗ. ಆ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಅದು ಕ್ಷೇತ್ರ ಯಾವುದು ಅಂತೇಳಿ ಬೇಡ, ಆ ಕ್ಷೇತ್ರದಲ್ಲಿ ಅದು ಸುಮಾರು ಒಂದು 1,000 ಜನ ಊಟದ ಪಂಕ್ತಿಯಲ್ಲಿ ಕೂತ್ಕೊಂಡಿದ್ರು. ಅಲ್ಲಿ ಒಬ್ಬ ಅಂಗವಿಕಲ, ಅವನಿಗೆ ಒಂದು ಕಾಲಿಲ್ಲ ಅವನಿಗೆ. ಮತ್ತೆ ಆ ದಿವಸದಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸಿದಂಥವ್ರು ಒಂದು ಕುಟುಂಬ, ಒಂದು ಶ್ರೀಮಂತರ ಕುಟುಂಬ. ಆಗ ಊಟದ ಪಂಕ್ತಿ ಸಂದರ್ಭದಲ್ಲಿ ಎಲ್ರಿಗೂ ಸಹ ಊಟನ ಹಾಕ್ತಿದ್ರು, ಅವನಿಗೆ ಒಂದು ಕಾಲಿಲ್ಲ, ಅವನು ನಾವು ಕೂತಿರುವಂತ ಒಂದು ಪಂಕ್ತಿಯಲ್ಲೇ ಕೂತ್ಕೊಂಡಿದ್ದ. ಅವನು ಕುಳ್ಳಿಕ್ ಆಗುದಿಲ್ಲ ಅಂದ್ರೆ ಅವನಿಗೆ ಅಂಗವಿಕಲ. ಹಾಗೆ ಅಲ್ಲಿ ಹೊರಗಡೆ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿದ್ರಲ್ಲ ಅವರಿಗೆ ಒಂದು ಟೇಬಲ್ ಮೇಲೆ ಅವರಿಗೆ ಕೈಕಾಲೆಲ್ಲ ಸರಿಯಾಗೇ ಇದೆ ಅವರಿಗೆ, ಒಂಥರ ಸ್ವಲ್ಪ ಆರ್ಥಿಕವಾಗಿ ಉಳ್ಳಂತವರು. ಅದಕ್ಕೆ ಅವರಿಗೆ ಒಂದು ಸಪ್ರೇಟ್ ಆಗಿ ಒಂದು ಟೇಬಲ್ ಹಾಕಿ ಅವ್ರಿಗೆ ಅದ್ರ ಮೇಲೆ ಕೂಸಿ ಅವರಿಗೆ ಊಟವನ್ನು ಹಾಕ್ತೀವಿ. ಅದು ಈ ಕಾಲಿಲ್ಲದೆ ಹೋದವನಿಗೆ ಕೆಳಗಡೆ ಕೂಸಿ ಇದು ಮಾಡಿ ಆದ್ರೆ ಅವನೇನು ಮಾಡಿ ನಾವೇನು ಹೇಳಿದ್ದೆ ಅವನಿಗೆ ಇಲ್ಲ ನಿಮ್ಮ ಹತ್ರ ಕುಳ್ಳಿಕ್ ಆಗುದಿಲ್ಲ, ಒಂದು ಕೆಲಸ ಮನೇಲಿ ಟೇಬಲ್ ಇದೆ ಟೇಬಲ್ ಮೇಲೆ ಹೋಗ್ಬಿಟ್ಟು ಊಟ ಮಾಡಿ ಅಂದ್ರೆ ಅಂತೇಳಿ ನಾವು ಕುಳ್ಳಿಸಿ ಬಂದ್ರು ಅಲ್ಲಿ. ತನಂತರದಲ್ಲಿ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಆಡಳಿತ ಮಂಡಳಿ ಯಾರೋ ಬಂದು ಆ ಕಾಲಿಲ್ಲಾದವನಿಗೆ ನೀನ್ ಯಾಕೆ ಇಲ್ಲಿ ಕುಂತಿದೀಯಾ, ಇದು ವಿಶೇಷ ಪೂಜೆ ಮಾಡಿದವರಿಗೆ ಮಾತ್ರ ಇಲ್ಲಿ ಕುಳಿತು ಊಟ ಮಾಡಿಸುವಂತದ್ದು ಅಂತ. ಆ ಸಂದರ್ಭದಲ್ಲಿ ಅದನ್ನು ಎದುರಿಸುವಂತ ಎದುರಾಗಿ ಮಾತನಾಡುವಂತ ನಮ್ಗೆ ಅವಾಗ ಅಷ್ಟೇ ಇದಿರ್ಲಿಲ್ಲ. ಅದು ನಾವು ಚಿಕ್ಕವರು ಏನಾದ್ರು ಹೇಳಿಬಿಟ್ಟು ಅದು ಅಧಿಕ ಪ್ರಸಂಗಿತನ ಆಗ್ತದೆ ಹೇಳುವಂಥದ್ದು ವಿಚಾರ ಇತ್ತು. ಆ ಸಂದರ್ಭ ಒಂದು ಮನಸ್ಸಿಗೆ ಬೇಸರ ಆಯ್ತು ಅಂದ್ರೆ ಇಂಥ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಈಗ ಒಂದು ಅಂಗವಿಕಲಿಂಗ ಆಗಿರ್ಬೋದು ಬಡವನಿಗೆ ಯಾವುದೋ ಒಂದು ಕಿಮ್ಮತ್ತಿಲ್ಲವಾಯ್ತು ಅಂದ್ರೆ ಕ್ಷೇತ್ರ ಧಾರ್ಮಿಕವಾಗಿರುವಂಥದ್ದು ಅಲ್ಲೇನು ಸಮಸ್ಯೆ ಉಳ್ಳಂಥವರಿಗೆ ಒಂದು ಅನುಕೂಲವಾಗಿರಬೇಕು ಬಿಟ್ರೆ ಎಲ್ಲವನ್ನು ಅನುಕೂಲ ಇಟ್ಟುಕೊಂಡಂಥವರಿಗೆ ಮತ್ತು ಅನುಕೂಲವನ್ನು ಮಾಡಿಕೊಟ್ರೆ ಅದು ಆ ರೀತಿಯಲ್ಲಿ ಅಂಗವಿಕಲಿಗೆ ಅಥವಾ ಯಾವುದೋ ಒಂದು ರೀತಿಯ ಅಂಗಾಂಗಗಳಲ್ಲಿ ಸಮಸ್ಯೆ ಇರುವಂಥವರಿಗೆ ಏನು ಬೆಲೆ ಇದ್ದಂಗೆ ಆಯ್ತು ಅಂದ್ರೆ ಈಗ ಅವ್ರು ಅಷ್ಟು ವಿಶೇಷ ಪೂಜೆ ಮಾಡಿಸಿ ಏನು ಪ್ರಯೋಜನ ಬಂತು ಅವರು ಒಂದು ಕ್ಷೇತ್ರದಲ್ಲಿ. ಈಗ ಅವರು ಆ ರೀತಿ ಸೇವೆಯನ್ನು ಕೊಟ್ಟರು, ಆ ಸೇವೆಯನ್ನು ಕೊಟ್ಟು ಏನು ಪ್ರಯೋಜನ ಉಂಟು? ಅದ ರೀತಿ ಆ ಸಂದರ್ಭದಲ್ಲಿ ಬೇಸರ ಆಯ್ತು, ಈ ರೀತಿಯೆಲ್ಲ ಆಗ್ತದೆ ಅಲ್ಲ, ಈ ರೀತಿಯೆಲ್ಲ ನಡೀತಿರೋದು
ದೇವ್ರು ನೋಡ್ಕೊಂಡು ಸುಮ್ಮನಿದ್ದಾನೆ ಅಂತೇಳಿ, ಅವರು ಆ ರೀತಿ ವಿಶೇಷ ಪೂಜೆ ಹೇಗೆ ಒಪ್ಪಿಸ್ಕೊಳ್ತಾನೆ ಅಂತ ಆ ಒಂದು ಮನಸ್ಸಲ್ಲಿ ವಿಚಾರ ಬಂತು. ಬೇರೆ ಒಂದೊಂದು ಸಂದರ್ಭದಲ್ಲಿ ನನಗೇನಾದರೂ ಇಂಥ ಒಂದು ಅವಕಾಶ ಸಿಕ್ಕಿನ ಒಂದು ಕ್ಷೇತ್ರ, ಒಂದೊಂದು ಪೂಜೆ ಮಾಡುವಂಥ ಒಂದು ಕ್ಷೇತ್ರದಲ್ಲಿ, ಈಗ ನಂದನೇ ಕ್ಷೇತ್ರ ಅಂತಾರಲ್ಲ, ಇಲ್ಲಾದ್ರೂ ಒಂದು ಕ್ಷೇತ್ರ ಸಿಕ್ಕಿದ್ರೆ ನನಗೆ ಮೊದಲು ಆದ್ಯತೆ ಕೊಡುವಂಥವ್ರು ಅಂಗವಿಕಲರಿಗೆ, ಅದು ಕಷ್ಟದಲ್ಲಿರೋರಿಗೆ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವುದು. ಅವ್ರು ಏನು ಕೊಡ್ತಾರೆ ಹೇಳುವುದಲ್ಲ, ಅವ್ರಿಗೆ ಒಂದು ಸಮಸ್ಯೆ ಪರಿಹಾರ ಆಯಿತು ಅಂತ ಹೇಳುವಂಥದ್ದು ಮನಸ್ಸಿಗೆ ಬಂದರೆ ಸಾಕು ಹೇಳುವಂಥ ರೀತಿ ನಾನು ವಿಚಾರ ಮಾಡ್ಕೊಂಡಿದ್ದೆ ಅಂತ ಇತ್ತು. ಹಾಗೆ ಜೀವನ ನಡೀತಾ ಇತ್ತು. ಹಾಗೆ ನಾನು ಉಡುಪಿಗೆ ಹೋದೆ ಅಂತ ಹೇಳಿದಲ್ಲ, ಅದಾಗಲಿ ಅಲ್ಲಿ ಶಿಕ್ಷಣವನ್ನು ಮುಗಿಸಿ ಮತ್ತೆ ಇಲ್ಲಿ ನಮ್ಮ ಕುಮಟ ಕಾಲೇಜಿನ ಕೆಲಸವನ್ನೆಲ್ಲ ಮಾಡಿ ಎಲ್ಲೂ ಸಹ ಸರಿಯಾಗಿ ಹೊಂದಾಣಿಕೆ ಬರೆದು ಮತ್ತೆ ಉಡುಪಿಗೆ ಹೋದೆ, ದಕ್ಷಿಣ ಕನ್ನಡ ಕಡೆ ಹೋದೆ ಅಂತ ಸಂದರ್ಭದಲ್ಲಿ ನನಗಲ್ಲಿ ಹೋಗಿ ಒಂದು 15 ದಿವಸಕ್ಕೆ ಆರೋಗ್ಯದಲ್ಲಿ ಸಾಕಷ್ಟು ಸಮಸ್ಯೆ. ಸಮಸ್ಯೆ ಅಂತಂದರೆ ಏನೋ ಒಂದು ಕನಸಲ್ಲಿ ನೀನು ಮನೆಗೆ ಹೋಗು ನಿನ್ನ ಕೆಲಸ ಇದಲ್ಲ ಹೇಳುವಂಥದ್ದು ಒಂದು ಸ್ವಪ್ನದಲ್ಲಿ ಒಂದು ಸೂಚನೆ ಆಗುವಂಥದ್ದು ಕನಸಿನಲ್ಲಿ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಕಣ್ಣಿಗೆ ಸಹ ನಿದ್ರೆ ಬರ್ತಿರಲಿಲ್ಲ, ಏನೋ ಒಂದು ಆಲೋಚನೆ ಮನೆಗೆ ಹೋಗಬೇಕು ಮತ್ತೆ ಏನೋ ಆಗಿರ್ಬೋದು ಮನೇಲಿನ ಸಮಸ್ಯೆ ಆಗಿರ್ಬೋದು ಅಂತೇಳಿ. ಅವು ಮೊಬೈಲ್ ಸಹ ಇರಲಿಲ್ಲ ನನ್ನ ಹತ್ರ. ಹಾಗಲ್ಲಿ ನಮ್ಮ ನಾನು ಕೆಲಸ ಮಾಡುವಂಥ ಜಾಗದಲ್ಲಿ ಈಗ ಅಲ್ಲಿ ಉಡುಪಿ ಆದರ್ಶ ಹಾಸ್ಪಿಟಲ್ ಈ ಕಡೆ ಒಂದು ಜನಾರ್ದನ ಹೋಟೆಲ್ ಇದೆ, ಹೋಟೆಲ್ ಅಂತಿದ್ದೆ ಅಲ್ಲಿ ಎಲ್ಲ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಅಲ್ಲಿದ್ದು ಲ್ಯಾಂಡ್ ಫೋನ್ ತಗೊಂಡು ಫೋನ್ ಮಾಡಿ ಕೇಳಿದೆ ನನಗೆ ಒಂದು ಸಮಸ್ಯೆ, ಇಲ್ಲ ಸಮಸ್ಯೆಗಳು ಆಗ್ತಾನೆ ಇತ್ತು. ಆದರೆ ನಮ್ಮ ತಾಯಿಯವರು ನಾನಿಲ್ಲಿ ಬೇಸರ ಪಟ್ಕೊಳ್ತೇನೆ ಅಂತ ಹೇಳ್ಕೊಂಡು ಅದೇನಿಲ್ಲ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಆಯಿತು, ಮತ್ತು ತೀವ್ರವಾಗಿ ಜ್ವರ ಕಂಡುಬರ್ತೇನೆ ಅಲ್ಲಿ, ಅಂದರೆ ಕೆಲಸಕ್ಕೂ ಸಹ ಹೋಗ್ಲಿಕ್ಕೆ ಆಗಲಿಲ್ಲ. ನಮಗೆಲ್ಲ ಒಂದು ರೂಮ್ ಕೊಟ್ಟಿದ್ರು, ಆ ರೂಮಲ್ಲೇ ಉಳಿದಿದ್ದು. ಹಾಗೆ ಅಲ್ಲಿ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೇನೆ ಅಂತೇಳಿ ನಮ್ಮ ತಾಯಿಯವರು ಫೋನ್ ಮುಖೇನ ತಿಳಿಸಿದ್ರು. ಆ ಸಂದರ್ಭದಲ್ಲಿ ಬಂದು ಅವರು ಕರ್ಕೊಂಡ್ರು. ಆಯ್ತು, ಮತ್ತೆ ಮನೆಗೆ ಬಂದೆ. ಒಂದು ವಾರ ಆಯ್ತು, ವಾರ ಆದ ನಂತರದಲ್ಲಿ ಮತ್ತೆ ಗುಣಮುಖ ಆಯ್ತು. ಮತ್ತೆ ವಾಪಸ್ ಮತ್ತೆ ಅಲ್ಲಿಗೆ ಹೋದ ಉಡುಪಿಗೆ. ಮತ್ತು ಒಂದು ವಾರ ನಂತರ ಮತ್ತೆ ಅದೇ ಪ್ರಕಾರದ ಸಮಸ್ಯೆ. ಈಗ ನಡೀತಿರಬೇಕಾದ್ರೆ ಜ್ಯೋತಿಷ್ಯ ಹತ್ರ ಕೇಳಿದ್ರು, ಮತ್ತೆ ಪದೇ ಪದೇ ಆರೋಗ್ಯ ಇಷ್ಟೇ ಅಂದ್ರೆ ಔಷಧೋಪಚಾರಗಳು ಮಾಡಿದ್ರು ಆರೋಗ್ಯದಲ್ಲಿ ಮತ್ತೆ ಪದೇ ಪದೇ ತೊಂದರೆ ಆಗ್ತಿತ್ತು. ಎಲ್ಲ ರೀತಿಯಲ್ಲಿ ಸಹ ಇದು ಮಾಡಿದ್ರು. ಹೀಗೆ ಸಾಕಷ್ಟು ಜ್ಯೋತಿಷ್ಯರಲ್ಲೆಲ್ಲ ಕೇಳಿದವಾಗ, ಇಲ್ಲ ಅವನು ಹೊರಗಡೆ ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಯಾವುದೋ ಒಂದು ದೇವತಾ ಶಕ್ತಿ ಅದು ಆ ರೀತಿ ಮಾಡಿಸ್ತದೆ. ಆದರೆ ಅಲ್ಲೂ ಸಹ ಸರಿಯಾದ ರೀತಿ ವಿಚಾರವಾಗೂ ಬರಲಿಲ್ಲ, ಅರ್ಥಾಯ್ತ. ಹಾಗೆ ಅದು ಮುಂದೆ ನಡೀತಾನೆ ಇತ್ತು. ಹಾಗೆ ಆಯ್ತು, ಅಲ್ಲಿಂದ ಕೆಲಸ ಬಿಟ್ಟು ಬರುವ ಅಂತ ವಿಚಾರಿತ್ತು. ಅದಕ್ಕೂ ಮುಂಚೆ ಸಾಧಾರಣ ಒಂದು 4ನೇ ಕ್ಲಾಸ್ ಇರಬೇಕಿದ್ರು. ನನಗೆ ಈಗೂ ಸಹ ಸರಿ ನೆನಪಿದೆ, ನಮ್ಮ ತಂದೆಯವರು ಅಂದ್ರೆ ಹಗಲು ಟೈಮಲ್ಲೇ ನನ್ಗೆ ಆವಾಗ ನಾ ಶಾಲೆಗೆ ಹೋಗೋದಂತ ಅಂದ್ರೆ ನಾನು ಸ್ವಲ್ಪ ಹಿಂಜರಿತಿದ್ದೆ. ಒಂದ್ ದಿವಸ ಶಾಲೆಗೆ ಹೋಗೋದು, 4 ದಿವಸ ರಜೆ ಮಾಡೋದು, ಈ ರೀತಿ ಮಾಡೋದನ್ನ ನಡೀತಿತ್ತು. ಆ ಸಂದರ್ಭದಲ್ಲಿ ಗೋರೆಯಲ್ಲಿ ಒಬ್ಬರು ಗುರುಗಳಿದ್ರು, ಅವ್ರ ಹೆಸರು ಸರಿಯಾಗಿ ನೆನಪಿಲ್ಲ ನನಗೆ. ಅವ್ರ ಹತ್ರ ಕರ್ಕೊಂಡು ಹೋದಾಗ ಶಾಲೆಗೆ ಸರಿಯಾಗಿ ಹೋಗುವುದಿಲ್ಲ, ಶಿಕ್ಷಣದ ಬಗ್ಗೆ ಯಾವುದೇ ರೀತಿ ಗಮನ ಕೊಡುವುದಿಲ್ಲ, ಅಂದ್ರೆ ಭಾಳ ಆಟ ಮಾಡ್ತಾರೆ, ತುಂಟಾಟ ಮಾಡುವಂಥದ್ದು ಜಾಸ್ತಿ ಆಗಿತ್ತು ಅಂದರು ಅಂತ ಹೇಳಿದಾವಾಗ ಅವ್ರು ಹೇಳಿದ್ರು ಗುರುಗಳು. ಅವ್ರು ಹೇಳುವಂಥ ರೀತಿನೇ ಒಂದ ಈಗಲೂ ಸಹ ನನಗದು ರೋಮಾಂಚನವಾಗಿತ್ತು. ಈಗಲೂ ಸಹ ನನಗದು ಮನಸ್ಸಲ್ಲಿ ಕಿವಿಯಲ್ಲಿ ಈಗ ಅವ್ರು ಹೇಳಿದ ಮಾತು ಕೇಳಿಸ್ತಾ ಇದೆ ನನಗೆ. ಸರಿ, ಅಂದ್ರೆ ಅವ್ರು ಹೇಳಿದ್ರು ನಮ್ಮ ತಂದೆಯವರಿಗೆ, ನೀನು ಯಾಕೆ ಹೆದರ್ತಿಯಪ್ಪ, ಅವನಿಗೆ 21 ವರ್ಷ ಆಗಲಿ, ಅವನು ಶಿಕ್ಷಣಕ್ಕೆ ಹೋಗೋದು ಬೇಡ, ಅವನನ್ನು ಹುಡಿಕೊಂಡು ಜನ ಬರ್ತಾರೆ, ಅಷ್ಟು ಇದಾಗ್ತದೆ. ಅಂದರೆ ಅವನಿಂದ ಆಗುವಂಥ ಕೆಲಸ ಭಾಳಷ್ಟಿದೆ, ಅವನಿಂದ ಒಂದು ಧಾರ್ಮಿಕವಾಗಿ ಸಾಕಷ್ಟು ಒಂದು ಇದು ನಡೀಲಿಕ್ಕಿದೆ, ಮತ್ತು ಸಾಕಷ್ಟು ಜನರಿಗೆ ಒಳ್ಳೆಯದಾಗುವಂಥ ವಿಚಾರಗಳು ಇದೆ, ಆದರೆ ಏನು ಅಂತ ಹೇಳುವುದಿಲ್ಲ ಅಂತಂದರು. ಅದು ಆ ಸಂದರ್ಭದಲ್ಲಿ ಅವ್ರು ಹೇಳಿದ ಇನ್ನೊಂದು ಮಾತು ಮನಸ್ಸು ಸಹ ಭಾಳ ಬೇಸರ ಆಯಿತು. ಅಂದರೆ ಅದೆಲ್ಲವನ್ನು ಅನುಕೂಲ ಆಗಿ ಬಂದ ಸಂದರ್ಭದಲ್ಲಿ ಅದೆಲ್ಲವನ್ನು ನೋಡಲಿಕ್ಕೆ ನೀನಿರುವುದಿಲ್ಲ ಅಂದ್ರೆ ಅಂತೇಳಿ ಒಂದು ಮಾತು ಹೇಳಿದ್ರು ನಮ್ಮ ತಂದೆಯವರಿಗೆ. ಅದು ನಮ್ಮ ತಂದೆಯವ್ರ ಮನಸ್ಸಿಗೆ ಸ್ವಲ್ಪ ಬೇಸರಾಯ್ತು ಅವ್ರಿಗೆ. ಹಾಂ, ನಾನು ಇದೆಲ್ಲ ಆ ಥರ ಅನುಕೂಲ ಆದ್ರೆ ನಾನಿರುವುದಿಲ್ಲ ಅಂತ ಹೇಳಿಬಿಟ್ರಲ್ಲ. ಮೊದಲೇ ಕಷ್ಟದಲ್ಲಿದ್ದಾಗ ಹಿಂಗೆ ಸುಖ ಬಂದಂಥ ಟೈಮ್ನಲ್ಲಿ ನೋಡ್ಲಿಕ್ಕೆ ನಾನಿರುವುದಿಲ್ಲ ಅಂತಂದ್ರೆ ಒಂಥರ ಬೇಜಾರು ಅನಿಸ್ತು. ಹೌದು, ಆ ಸಂದರ್ಭದಲ್ಲಿ ಅವರು ಆದ ರೀತಿ ಹೇಳಿದ್ರು ಅಂತೇಳಿ ಅವ್ರ ಮನಸ್ಸು ಭಾಳ ಬೇಸರಾಯ್ತು. ಆಯ್ತು ಅಂತೇಳಿ ಮನೆಗೆ ಬಂದರು. ಮನೆಗೆ ಬಂದು ಮತ್ತು ಅವ್ರು ಅದೇ ವಿಚಾರವನ್ನು ಮಾಡ್ಕೊಂಡು ಕೂತ್ಕೊಂಡ್ರು ನಮ್ಮ ತಂದೆಯವರು. ಅಂದರೆ ಈ ರೀತಿ ಹೇಳಿಬಿಟ್ರಲ್ಲ ಅಂತೇಳಿ ಆಯ್ತಂದ್ರೆ ಮತ್ತು ಆ ವಿಷಯ ಅಂತ ಸ್ವಲ್ಪ ದಿವಸ ನಂತರ ಅದು ವಿಷಯ ಅವ್ರಿಗೆ ಮರೀತದೆ. ಹಾಗೆ ಜೀವನ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ನಾನು ಈಗ 9ನೇ ಕ್ಲಾಸ್ ಮುಗಿಸ್ಕೊಂಡು ನಾನು ಕೆಲಸಕ್ಕೆಲ್ಲ ಹೋಗಿ ಬಂದೆ ಅಂತ ಹೇಳಿದ್ಮೇಲೆ ಉಡುಪಿಯನ್ನು ಸಹ ಬಿಟ್ಟು ಬಂದೆ. ಉಡುಪಿಯನ್ನು ಬಿಟ್ಟು ಬಂದ ನಂತರದಲ್ಲಿ ಒಂದು ದಿವಸ ಮಧ್ಯಾಹ್ನ ಸಂದರ್ಭದಲ್ಲಿ ಸುಮಾರು ಒಂದು 12 ಗಂಟೆ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪನ ಮಗ, ಅವರಿಬ್ಬರಿದ್ರು ನಮ್ಮ ದೊಡ್ಡಪ್ಪನ ಮಕ್ಕಳು, ಅವರಿಬ್ಬರು ಮತ್ತು ನಾನು ಸೇರಿ ಗೋರೆ ಗೋಪಾಲಕೃಷ್ಣ ಮಂದಿರದ ಹತ್ರ ಕೆರೆ ಉಂಟು, ಅಲ್ಲಿ ಕೆರೆಯಲ್ಲಿ ಈಜಾಡ್ಲಿಕ್ಕೆ ಅಂತ ಹೋಗಿದ್ವಿ. ಹೋಗಿ ಎಲ್ಲ ನಾವು ಈಜಾಡ್ಕೊಂಡು ವಾಪಸ್ ಮನೆ ಬಂದ್ವಿ. ಮನೆ ಬಂದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಆ ಸೋಮವಾರ ಆಗಿತ್ತು. ಸೋಮವಾರ ದಿವಸ ಎಲ್ಲೇ ಇದ್ರು ಎಲ್ಲೇ ಕೆಲಸಕ್ಕೆ ಹೋದ್ರು ಮಧ್ಯಾಹ್ನ ಮನೆಗೆ ಬಂದುಬಿಡ್ತಾರೆ ಅವರು.
ಮನೆ ಬಂದ ಸಂದರ್ಭದಲ್ಲಿ ನಾವು ಕೆರೆ ಮೀಸಾಡ್ಕೊಂಡು ಹೋದ ಅವರು ಮನೆ ಬಂದಿದ್ರು, ಡ್ರಿಂಕ್ಸ್ ಮಾಡ್ಕೊಂಡಿದ್ರು. ಅವ್ರಿಗೆ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಇತ್ತು, ಡ್ರಿಂಕ್ಸ್ ಮಾಡ್ಕೊಂಡಿದ್ದವಾಗ ಭಕ್ತಿ ಬರೋದು ಜಾಸ್ತಿ ಆಗಿತ್ತು ಅವ್ರಿಗೆ ಆ ಸಂದರ್ಭದಲ್ಲಿ. ಅವಾಗ ಅವ್ರು ಏನಂತ, ನೀವು ಅಲ್ಲಿ ತನಕ ಕೆರೆ ಮೀಸಾಡ್ಲಿಕ್ಕೆ ಹೋಗ್ಬಂದ್ರೆ ನೀವೆಲ್ಲ ಒಂದು ಮಣಿಕಾಯಿ ಮಾಡಿಸ್ಕೊಂಡು ಬರಬೇಕಿತ್ತು ಗೋಪಾಲ ಕೃಷ್ಣ ಇದ್ನಲ್ವ ಅಂತೇಳಿ. ಅವಾಗ ಇಲ್ಲ ನಾವು ಮಣಿಕಾಯಿ ತಗೊಂಡು ಹೋಗಲಾಗಿತ್ತು, ನಾವು ಹೀಗೆ ತಿರುಗಾಡ್ಲಿಕ್ಕೆ ಹೋದವ್ರು ಈಜಾಡ್ಕೊಂಡು ಬಂದ್ವಿ ಅಂತ ಹೇಳಿ ಅವ್ರು ಜೋರು ಮಾಡಿದ್ರು. ಇಲ್ಲಿ ಮತ್ತಲ್ಲಿ ಹೋಗಿ ವಾಪಸ್ ಬಂದಂಗಾಯ್ತು, ನೀವು ಒಂದು ಕೆಲಸ ಮಾಡಿ ಇಲ್ಲಿಂದನೇ ಆ ದೇವಸ್ಥಾನ ಇರುವಂತ ದಿಕ್ಕಿನಿಗೆ ಮುಖ ಮಾಡಿ ಒಂದು ಕಾಯನ್ನು ಮನೆ ಹತ್ರನೇ ಹೊಡಿ ಅಂತಂದ್ರು ಅವರು. ಆಯ್ತು, ಆ ಸಂದರ್ಭದಲ್ಲಿ ಕಾಯನ್ನು ಮನೆ ಹತ್ರನೇ ಹೊಡೆದು ಒಂದು ಕರ್ಪೂರವನ್ನ ಅದೇ ಹರಿವಾಣದಲ್ಲಿ ಹಾಕಿ ಕಾಯಿ ಹೊಡೆದು ಹರಿವಾಣದಲ್ಲಿ ಇಟ್ಟು ಆರತಿ ಬೆಳೆದಿದ್ರು. ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ. ನನಗೆ ಕಣ್ಣು ಬಿಟ್ಟು ನೋಡಿದ್ರೊಳಗಡೆ ಕೆಳಗಡೆ ಬಿದ್ದುಕೊಂಡಿದ್ದೆ ನಾನು. ಹೌದು, ಅವಾಗ ನಾನು ಕಣ್ಣು ಬಿಟ್ಟು ಎಚ್ಚರ ನೋಡ್ತೀನಿ ಎಂತ ಇದೆ ಏನಾಯ್ತು ಏನಾಯ್ತು ಅಂತ ಆಗ ಹೇಳಿದ್ರು. ಆ ಸಂದರ್ಭದಲ್ಲಿ ಆವೇಶ ಬಂದ್ಬಿಟ್ಟಿತ್ತು. ಆವೇಶ ಆಗಿ ಏನೋ ಯಾವುದೋ ಒಂದು ದೇವತಾ ಶಕ್ತಿನೋ ಏನಂತ ಗೊತ್ತಿಲ್ಲ ಸಂದರ್ಭದಲ್ಲಿ, ಅದು ಪ್ರಥಮವಾಗಿ ಆ ರೀತಿ ಆದ ಆವೇಶ ಬಂದ್ಬಿಡ್ತಂತೆ. ಅದಕ್ಕೆ ನಾನು ನೆಲವನ್ನು ಬಿಟ್ಟು ಒಂದು 6 ಫುಟ್ ಎತ್ತರಕ್ಕೆ ಹಾರಿಬಿಟ್ಟಿದ್ದೀನಿ ಅಂತ ನಾನು. ಆ ಸಂದರ್ಭದಲ್ಲಿ ಹರಿವಾಣ ಎಲ್ಲ ಕೆಳಗಡೆ ಬಿದ್ದು ಹೋಗುತ್ತೆ. ಅಂದ್ರೆ ಇಲ್ಲಿ ನೀವು ನಿಮ್ಮನೆ ತುಳಸಿ ಕಟ್ಟೆ ತುಳಸಿ ಹತ್ರ ಅಂತಲ್ಲ, ಅವ್ ತುಳಸಿ ಇರಲಿಲ್ಲ ನಮ್ಮ ಮನೆ ಹತ್ರ, ಅದ್ರಲ್ಲಿ ಯಾವ್ದು ತುಳಸಿ ಅನ್ನೋದು ಯಾವ್ದು ಇರಲಿಲ್ಲ. ಅಲ್ಲಿ ನಮ್ಮ ಮನೆ ಅಂಗಳದಲ್ಲೇ ಈ ಗೋರೆ ಕಡೆ ಮುಖ ಮಾಡಿ ಒಂದು ಆರತಿ ನೆನಪು ಮಾಡ್ಕೊಂಡು ಮಾಡಿ ಅಂತಂದ್ರೆ, ಅಲ್ಲಿ ಹೋಗಿ ನೀವು ಹಣಕಾಯಿ ಮಾಡಿಸ್ಕೊಂಡು ಬರಲಿಲ್ಲ, ಇಲ್ಲಿಂದನೇ ಒಂದು ಕಾಯಿ ಹೊಡಿರಿ ಒಂದು ಆರತಿ ಮಾಡಿ ಅಂತಂದ್ರೆ ಅವರು ಡ್ರಿಂಕ್ಸ್ ಮಾಡ್ಕೊಂಡಂತಂಗೆ ಹೇಳಿದ್ರು ಅವರು. ಅಂದ್ರೆ ಅವಾಗ ಅವ್ರು ಹೆದರಿಕಿತ್ತು, ಅವ್ರು ಇಲ್ಲಿ ಬೈದ್ ಬಿಡ್ತಾರೆ ನಾವು ಹೊಡೆದು ಬಿಡ್ತಾರೆ ಹೇಳು ಅಂತೇಳಿ. ಆಯ್ತು, ಆ ಸಂದರ್ಭದಲ್ಲಿ ಅದು ಹಾಗೆ ನಮ್ಮ ತಾಯಿಯರಿಗೆ ಮತ್ತೆ ಅದೊಂದು ರೀತಿ ಸಮಸ್ಯೆ, ಮತ್ತೇನು ಸಮಸ್ಯೆ ಆಗ್ಬಿಡ್ತಪ್ಪ ಇವನಿಗೆ ಈ ರೀತಿ ಆಗ್ಬಿಡ್ತಾನೆ ಅಂತೇಳಿ. ಅದೇ ರೀತಿ ಮುಂದೆ ನಡೀತಾನೆ ಇಟ್ಟಿರ್ಬೇಕು. ಆದ್ರೆ ಹಿಂಗೆ ಯಾರು ಫ್ರೆಂಡ್ಸ್ ಜೊತೆ ಏನು ವಾದ ನಡೆದ್ರೆ ಏನಾದ್ರು ಹಿಂಗೆ ಮನೆಯೊಳಗೆ ಕಿರಿಕಿರಿ ಆಗ್ಬಿಟ್ರೆ ಆ ಸಂದರ್ಭದಲ್ಲಿ ಸಡನ್ ಆಗಿ ಬಂದ್ಬಿಡುದು ಆವೇಶ ಬಂದ್ಬಿಡುವಂತದ್ದು ಇದೇ ರೀತಿ ನಡೀತಿತ್ತು. ಆ ಸಂದರ್ಭದಲ್ಲಿ ಹೀಗೆ ಮುಂದಿನ ವಿಚಾರವನ್ನು ಮಾಡ್ತಿರುವಾಗ ಒಂದು ಕಡೆ ಜ್ಯೋತಿಷ್ಯದಲ್ಲಿ ವಿಚಾರ ಕೇಳಿದ್ರಂತೆ ನಮ್ಮ ತಾಯಿರು, ಇಲ್ಲ ಆ ಕ್ಷೇತ್ರದಲ್ಲಿ ಗೋರೆಯಿಂದ ಅವನ ಜೊತೆಗೆ ಒಂದು ಚೌಡಿ ಮತ್ತೆ ಒಂದು ಬಲವಾದಂತ ಯಕ್ಷಿ ಅವನು ಬೆಂಗೂರಿ ಬಂದಿದೆ. ಅದು ಗೋರೆ ಕ್ಷೇತ್ರದಿಂದ ಬಂದಂತ ನಿಮ್ಗೆ ಗೋರೆ ಅಂತೇಳಿ ಗೊತ್ತಿರುವ ಅತಿ ಪ್ರಸಿದ್ಧವಾದಂತಹ ಕ್ಷೇತ್ರ ಅದು, ಅದು ಎಲ್ರಿಗೂ ಸಹ ಗೊತ್ತಿರುವಂತಿದ್ದು. ಆ ಕ್ಷೇತ್ರದಿಂದ ಬಂದಂತ ಶಕ್ತಿ ಅದು ಇಲ್ಲಿ ಸ್ಥಳಾವಕಾಶವನ್ನೇ ಕೇಳುತ್ತಾ ಇದೆ. ಅವನಿಂದ ಸಾಕಷ್ಟು ಒಂದು ಈ ಸ್ಥಳದಲ್ಲಿ ದೇವತಾ ಶಕ್ತಿಗಳ ಮೂರ್ತಿಗಳ ಪ್ರತಿಷ್ಠಾಪನೆಯನ್ನು ಸಹ ಆಗುವಂಥದ್ದು ಅದೇ, ಅದು ಅನುಕೂಲ ಆಗುವಂತ ಇದು ಮಾಡಿಕೊಡುವ ಅಂತ ಹೇಳುವಂತ ರೀತಿಯಲ್ಲಿ ಅವ್ರು ಏನೋ ಒಂದು ಅವರಿಗೆ ತಿಳಿದಂತ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಏನು ತಿಳಿದ್ರು ಅದನ್ನು ಅವ್ರು ತಿಳಿಸ್ಬೇಕು ಆಯ್ತು ಅಂತೇಳಿ ನಮ್ಮ ತಯಾರಿತು ಮಾಡ್ಕೊಂಡ್ರೆ ಅದೇ ಬಡತನ. ಈ ದೇವತಾ ಶಕ್ತಿಗಳು ಆರಾಧನೆ ಮಾಡುವಂಥದ್ದು ಹೇಗಂದ್ರೆ ನಾವು ಆ ಸಂದರ್ಭದಲ್ಲಿ ಹೇಳ್ಬೇಕು ಅಂತಂದ್ರೆ ಮನೆ ಒಳಗಿರುವಂತಹ ದೇವ್ರ ಫೋಟೋಗೆ ದೀಪ ಹಚ್ಚಿ ಹತ್ತಲಿಕ್ಕೆ ನೆಣೆ ಸತೆ ಇಲ್ಲ. ಆ ಸಂದರ್ಭದಲ್ಲಿ ಎಣ್ಣೆ ಇಲ್ಲ, ಒಂದು ಅಗರಬತ್ತಿಯನ್ನು 2 ಪಾಲು ಮಾಡಿ ಆ ಸಂದರ್ಭದಲ್ಲಿ ದೇವರಿಗೆ ಕೈ ಮುಗಿಯುವಂತ ದೀಪ ಮುಚ್ಚಂತಿತ್ತು. ಮತ್ತೆ ಮೊದಲೆಲ್ಲ ಈ ಬೇಳೆಕಾಳು ಅಂಗಡಿಯಿಂದ ಈ ಸಾಮಾನುಗಳನ್ನು ತಂದವಾಗ ಅದಕ್ಕೆ ಒಂದು ಕಾಟನ್ ದಾರವನ್ನು ಕೊಟ್ಟು ಕೊಡ್ತಿದ್ರು ಮೊದ್ಲು ಪೇಪರ್. ಆ ದಾರವನ್ನೇ ಬತ್ತಿ ಮಾಡಿಕೊಂಡು ದೀಪ ಹಚ್ಚಿದ್ರೆ ಹತ್ತಿದ್ರಲ್ಲಿಗೂ ಸಹ ಇಷ್ಟಿದೆ. ಬಹಳ ವರ್ಷದಿಂದಲ್ಲ, ಈಗ ಒಂದು 7 ಅಂತಂದ್ರೆ ಈಗ ನೀವು ಕ್ಷೇತ್ರವನ್ನ ಈಗ ತಲಗೋಡಿನ ಯಕ್ಷಿ ಚೌಡೇಶ್ವರಿ ಕ್ಷೇತ್ರವನ್ನ ಸ್ಥಾಪನೆ ಮಾಡಿದಾಗ ನೀವು ಎದುರಿಸಿದಂತ ವಿಘ್ನಗಳು ಅಂತಂದ್ರೆ ಸವಾಲುಗಳು ಏನೇನು ಅಂತ ಪ್ರಾರಂಭದಲ್ಲಿ? ಈ ಸವಾಲುಗಳು ಅಂತಂದ್ರೆ ಆ ಸಂದರ್ಭದಲ್ಲಿ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತದ್ದು ವಿಚಾರ ಮನಸ್ಸಲ್ಲಿದ್ರು ಕೂಡ ಹಣಕಾಸು ಆರ್ಥಿಕವಾಗಿ ಅದು ಹಿಂದೆ ತಿಳಿದಂತ ಪ್ರಕಾರವಾಗಿ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆ ಇತ್ತು. ಅದು ಹಣಕಾಸನ್ನು ಹೊಂದಿಸೋದು ಹೇಗೆ? ಈ ಸುಮ್ಮನೆ ಅಂತಂದ್ರೆ ದೇವತಾ ಆರಾಧನೆ ಮಾಡೋದು ಅಂತಂದ್ರೆ ಸುಮ್ಮನೆ ಮಾಡುವಂಥದ್ದಲ್ಲ, ಅದು ಅದಕ್ಕೆ ಸಂಬಂಧಪಟ್ಟಂತ ಸ್ಥಳವನ್ನ ಮಾಡಬೇಕು. ಅದಕ್ಕೆ ಈಗ ಯಾವ ಹೋಮ ಮಾಡಿಸ್ಬೇಕಾಗುತ್ತೆ, ಮತ್ತೆ ಯಾವ ದೇವತಾ ಶಕ್ತಿಗಳು ಯಾವ ರೀತಿಯಲ್ಲಿದೆ ಅದಕ್ಕೆ ಪ್ರತಿರೂಪವಾಗಿ ಬಿಂಬವನ್ನು ಯಾವ ರೀತಿ ಮಾಡಬೇಕು ಅದೆಲ್ಲವನ್ನು ಸಹ ವಿಚಾರ ಮಾಡಲಿಕ್ಕೆ ವಿಚಾರ ಮಾಡ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಂದರ್ಭದಲ್ಲಿ ಏನ್ ಮಾಡೋದು ಅಂತ ಹೇಳಿ ವಿಚಾರ ಮಾಡ್ತಿರ್ಬೇಕಿದ್ರೆ ಸಿದ್ಧಗಂಗಾ ಮಠದಿಂದ ಯಾವುದೋ ಒಬ್ಬರು ಗುರುಗಳು ಬಂದಿದ್ರು, ನನಗೆ ಅದು ಸರಿಯಾಗಿ ನೆನಪಿಲ್ಲ. ಅವರು ಅಲ್ಲಿ ಯಾವುದು ಬ್ರಾಹ್ಮಣರ ಮನೆಗೆ ಬಂದವರಾಗಿದ್ದಂತ ಅವರು ಸಿದ್ಧಗಂಗಾ ಮಠದಿಂದ. ನಾನು 2016 ಇಸ್ವಿಯಲ್ಲೇನೋ ಆಗಿರ್ಬೇಕು ಅದು. ಆ ಸಂದರ್ಭದಲ್ಲಿ ಮೊದಲ ದಿವಸ ಅಂದ್ರೆ December 31 ಅಂದ್ರೆ ಆ ವರ್ಷ ಕೊನೆಯ ಸಂದರ್ಭ, ಬೆಳಗಾದ್ರೆ ಹೊಸ ವರ್ಷ ಪ್ರಾರಂಭ. ಅಂದ್ರೆ 31 ನಾನು ಸ್ವಲ್ಪ ಅವಾಗ ಡ್ರಾಮಾ ಮಾಡುವಂಥದ್ದು ಇದೆಲ್ಲ ಸ್ವಲ್ಪ ಆಸಕ್ತಿ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತ ಬಳಗದವರು ಒಂದು ಡ್ರಾಮಾವನ್ನು ಮಾಡಿದ್ರು 31 ಡಿಸೆಂಬರ್ ಲಾಸ್ಟ್ ಹೊಸ ವರ್ಷ ಸ್ವಾಗತ ಕಾರ್ಯಕ್ರಮ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರು. ಆ ಸಂದರ್ಭದಲ್ಲಿ ಡ್ರಾಮಾ ಮಾಡಿ ಬೆಳಿಗ್ಗೆ ಬಂದಿದ್ದು ನಾನು ಮನೆಗೆ, ಅಲ್ಲಿ ವಾಲ್ಗಳು ಎಲ್ಲ ಆಗಿತ್ತು. ಆಗ ಬಂದ ಸಂದರ್ಭದಲ್ಲಿ ಒಬ್ಬರು ಗುರುಗಳು, ನಾನು ನಿದ್ರೆ ಕಣ್ಣಲ್ಲಿದ್ದೀನಿ ನಾನು,
ಬಂದೆ ಮನೆ ಹತ್ರ ನಾನು ಚಪ್ಪಲೆಲ್ಲ ಬಿಟ್ಟು ಮನೆ ಒಳಗೆ ಹೋಗ್ತಿದ್ದೆ. ಅವರು ಎಲ್ಲಿಂದ ಬಂದ್ರೆ ಅಂತಲೇ ಗೊತ್ತಾಗಲಿಲ್ಲ ಗುರುಗಳು ಹೇಳಿದ್ರು ಸಿದ್ಧಗಂಗೆ ಮಠದ ಮೇಲೆ ಅವ್ರು ಬಂದು ಬಾಗಿಲು ಇಟ್ಕೊಂಡು ಒಳಗಡೆ ಬರ್ಬೋದೇನಪ್ಪ ಅಂತೇಳಿ ಒಂದು ವಿಚಾರ ಬಿಟ್ಟಿದ್ರು. ಆ ಬೆಳಗ್ಗೆ ಅದ್ರೆ ಭಿಕ್ಷಕ್ಕೆ ಬರ್ಬರ್ತಾರೆ ಅಂತೇಳಿ ಒಂದು ರೀತಿಯಲ್ಲಿ ಯಾರು ಇಲ್ಲ ಮನೆಯಲ್ಲಿ ಹಂಗಾರ ಅಂತ ಇಲ್ಲ. ಅವ್ರು ಮತ್ತೊಮ್ಮೆ ಅವ್ರು ಏನು ತಿರುಗಿ ಮಾತಾಡೋದಿಲ್ಲ, ಒಳಗೆ ಬರ್ಬೋದೇನಪ್ಪ ಒಳಗೆ ಬರ್ಬೋದೇನಪ್ಪ ಅಂತ ಎರಡು ಮೂರು ಸರಿ ಕೇಳಿದ್ರು. ನಮ್ಮ ತಾಯವ್ರು ಇರಲಿಲ್ಲ, ನಮ್ಮ ತಂಗಿರು ಇಬ್ಬರು ಇದ್ರು. ನಮ್ಮ ತಂಗಿರು ಅಂತಂದ್ರು ಬಾಳ ಒಳಗೆ ಹಂಗಾರ ಅಂತೇಳಿ ಒಂದೊಂದು ಮಾತನ್ನು ಹೇಳಿದ್ರು. ಆಯ್ತು ಬನ್ನಿ ಅಂತಂದ್ರು ಅವ್ರಿಗೆ ಒಂದು ಕೂತ್ಕೊಂಡ್ರು. ಕೂತ್ಕೊಂಡು ಅವರೇ ಅವ್ರು ಹೇಳಿದ್ರು, ನೀನು ಭಾಳ ಕಷ್ಟದಲ್ಲಿದ್ದೀಯಾ, ನೀನು ಭಾಳ ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ಬಿಟ್ಟಿದ್ದೀಯಾ ಹೇಳುವಂಥ ವಿಚಾರವನ್ನು ಅವ್ರು ಹೇಳಿದ್ರು. ಆವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಕಷ್ಟ ಇದ್ದಿರ್ತದೆ, ಅವ್ರು ಆ ಲೆಕ್ಕದಲ್ಲಿ ಹೇಳ್ತಿರ್ಬೋದು ಹೇಳುವಂಥ ವಿಚಾರ ಇರ್ತಾರೆ. ಆ ನಂತರದಲ್ಲಿ ಅವ್ರೇನಂತಂದ್ರೆ, ನಿನ್ನ ಮನಸ್ಸಲ್ಲಿ ಇಲ್ಲೊಂದು ದೇವತಾ ಮಂದಿರವನ್ನು ಕಟ್ಟಬೇಕು, ಮತ್ತು ತುಳಸಿಯನ್ನು ಸಹ ಮಾಡಬೇಕು, ಮತ್ತು ತಂಗಿಯಂದಿರ ಮದುವೆಯನ್ನು ಮಾಡಬೇಕು ಅಂತ ವಿಚಾರ ಮನಸ್ಸು ಇಟ್ಕೊಂಡಿದ್ದೀನಿ ಅಂತ. ಅದು ಯಾವುದಕ್ಕೂ ಸಾಧ್ಯವಾಗ್ತಿಲ್ಲ, ಹಣಕಾಸಲ್ಲಿ ಭಾಳಷ್ಟು ಸಮಸ್ಯೆ ಇದೆ ಅಂತಂದ್ರು. ಅದಕ್ಕೆ ಯಾವುದಕ್ಕೂ ಹೆದರಬೇಡ, ಅದೇ ನಿನ್ನ ಅವರು ವರ್ಷಕ್ಕೊಂದ್ಸರಿ ಬರೋದುಂಟು, ಒಂದು ವರ್ಷ ಬರೋದ್ರೊಳಗಡೆ ನೀನೆಲ್ಲ ದೇವತಾ ಪ್ರತಿಷ್ಠಾಪನೆ ಆಗಿ ಇಲ್ಲಿ ತುಳಸಿ ಮಾಡಿ ನಿನ್ನ ತಂಗಿ ಮದುವೆ ಮಾಡಿರ್ತೀಯ, ಆ ಸಂದರ್ಭದಲ್ಲಿ ನಾನು ಇಲ್ಲಿ ಬರುವುದಿಲ್ಲ, ನಾನು ರಸ್ತೆ ಮೇಲೆ ಹೋಗ್ತಿರ್ತೇನೆ, ನೀನೇ ಕರೆದು ಒಂದು ಲೋಟ ನೀರು ಕೊಡಬೇಕು ಅಂತ ಹೇಳಿದ್ರು ಅವರು. ಆಯಿತು ಅಂತೇಳಿ ಅಂದೆ. ಕಡೆಗೆ ಅವರೊಂದು ಪುಸ್ತಕ ಕೊಟ್ಟರು, ಅಲ್ಲಿ ಅನಾಥ ಮಕ್ಕಳು ಇವರಿಗೆ ಅನ್ನದಾನ ಸೇವೆ ಯಾವ ಪುಸ್ತಕ ಅಂದ್ರೆ ಅಲ್ಲಿ ಅವರು ಅನಾಥ ಆಶ್ರಮ ಉಂಟಲ್ಲ ಸಿದ್ಧಗಂಗಾ ಮಠದಲ್ಲಿ, ಅಲ್ಲಿಗೆ ಸಂಬಂಧಪಟ್ಟಂಥದ್ದು. ಅವರಿಗೆ ಒಂದು ದಿವಸ ಊಟದ ಖರ್ಚು ಈ ರೀತಿ ಇದೆ, ಮತ್ತೆ ಕೆಲವೊಂದು ಗಣ ಒಮ್ಮದಲ್ಲೇ ಉಂಟು. ಆ ನಂತರದಲ್ಲಿ ನನ್ನ ಹತ್ರ ದುಡ್ಡಿಲ್ಲ ಅಂತಂದು, ಆ ಸಂದರ್ಭದಲ್ಲಿ ನಮ್ಮ ಸ್ನೇಹಿತಂದು 1,001 ರೂಪಾಯಿ ನನ್ನ ಹತ್ರ ಇತ್ತು. ಆದ್ರೂ ನನ್ನ ಹತ್ರ ಇರೋದೇ 101 ರೂಪಾಯಿ ಅಂತೇಳಿ ಸುಳ್ಳು ಹೇಳಿದೆ. ಇರೋದೇ 101 ರೂಪಾಯಿ, 101 ರೂಪಾಯಿ ಕೊಡ್ತು ತಗೊಂಡು ಹೋಗಿದ್ರು ಹೋಗಿ ಇಲ್ಲ ಅಂತಂದೆ, ಇಲ್ಲ ಅಂದ್ರೆ ಇಲ್ಲ ಅಂತಂದು. ಆಗ ಅವ್ರು ಹೇಳಿದ್ರು, ಯಾಕೆ ಸುಳ್ಳು ಹೇಳ್ತೀಯಪ್ಪ ಇನ್ನ ಅಂತಂದ್ರೆ, ಈಗ ನಾರ್ಮಲ್ ಆಗಿ ಬೇಡುವವರು ಕೂಡ ಅಂತಂದ್ರೆ ಅವರು ಕೂಡ ಒಂಥರ ಹಿಂಗೆ ಎದ್ದೋತಿ ಆತರ ಈಗ ಒಂಥರ ಮಿಸ್ಗೈಡ್ ಆಗ್ತದೆ ಅದು. ಆ ರೀತಿಯಲ್ಲಿ ನಾನು ಯೋಚನೆ ಮಾಡಿ ಆಗ ಅವ್ರು ಹೇಳಿದ್ರು, ನೀನ್ ಯಾಕೆ ಸುಳ್ಳು ಹೇಳ್ತೀಯ, ನಿನ್ನ ಕಿಸೆಯಲ್ಲಿ 1,001 ರೂಪಾಯಿ ಇದೆ ಅಂತ ಹೇಳಿದ್ರು. ಆವಾಗ ನನಗೆ ಮುಖದ ಮೇಲೆ ಹೊಡೆದಂಗಾಯ್ತು, ನನ್ನ ಕಿಸೆಯೊಳಗೆ ಇರುವಂತಹ ಹಣ ಇಷ್ಟೇ ಇದೆ ಅಂತ ಅವ್ರಿಗೆ ಹೇಗೆ ಗೊತ್ತಾಯ್ತು ಹೇಳುವಂತ ಲೆಕ್ಕದಲ್ಲಿ. ಅದರಲ್ಲೂ ಕೂಡ ಏನೋ ಒಂದು ಶಕ್ತಿ ಇದೆ ಹೇಳುವಂಥದ್ದು ನಾವು ಸ್ವಲ್ಪ ಮನವರಿಕೆ ಆಯ್ತು ನನಗೆ ಆ ಸಂದರ್ಭದಲ್ಲಿ. ಆ ನಂತರದಲ್ಲಿ ಲೋಕದಲ್ಲಿ ಮೊದಲನೇ ಪೂಜೆ ಯಾರಿಗಂತ ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತೆ ಗಣಪತಿ ಹೇಳುವಂತ ರೀತಿಯಲ್ಲಿ ಅಂತಂದ್ರೆ, ಆಯ್ತು ಗಣಪತಿಗೆ 1,001 ರೂಪಾಯಿ ಗಣಮಕ ಆಗ್ತದೆ ಅಂತಂದು 1,001 ರೂಪಾಯಿ ತೆಗೆದುಕೊಟ್ಟೆ. ಆಯ್ತು ಅದನ್ನು ತಗೊಂಡು ನೀ ಏನು ಬೇಸರ ಮಾಡ್ಬಿಡಿ, ಈಗ ಏನು ನೀನು ಕೊಟ್ಟಿದ್ಯಲ್ವಾ ಅದರ 4ರಷ್ಟು ಇನ್ನು 1 ವಾರದಲ್ಲಿ ಪಡ್ಕೊಳ್ತೀಯ ಹೇಳುವಂತ ಒಂದು ವಿಚಾರ ಹೇಳಿದ್ವಿ. ಅದೇ ಒಂದು ಬೇರೆ ಒಂದು ವಿಚಾರದಿಂದ ಅವರು ಅಲ್ಲಿಂದ ಹೊರಗೆ ಹೋದ ನಂತರದಲ್ಲಿ, ಓ ನಮ್ಮ ಮನೆ ಅಂಗಳವನ್ನು ದಾಟಿ ನೋಡಿದ್ದೀನಿ ಅಷ್ಟೇ, ಅದು ಎಲ್ಲಿ ಹೋದ್ರು ಅಂತೇನಿಲ್ಲ, ಅವ್ರು 1 ವರ್ಷ ಬಿಟ್ಟು ಬರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಈಗಲೂ ಸಹ ಕಾಯ್ತಿದ್ದೀನಿ ನಾನು, ಅಂದ್ರೆ ಅವ್ರು ಹೇಳಿದ ರೀತಿನೇ 1 ವರ್ಷದಲ್ಲಿ ಮನೆ ತುಳಸಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ತುಳಸಿ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ದೇವತಾ ಆಕರ್ಷಣೆ ಆಯ್ತು. ಮತ್ತೆ ಆಕರ್ಷಣೆ ಆದ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಇನ್ನೂ ಈ ತುಳಸಿ ಪ್ರತಿಷ್ಠಾಪನೆ 1 ವರ್ಷದಲ್ಲಿ ಮತ್ತೆ ದೇವತಾ ಪ್ರತಿಷ್ಠಾಪನೆ ಆಗಬೇಕು ಅಂತ ವಿಚಾರ ಬಂತು. ಅದನ್ನೇ ಒಂದು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತದನ್ನು ಆವೇಶದಲ್ಲೇ ಒಂದು ನಕ್ಷೆ ಎಲ್ಲ ಮಾಡಿ ಮತ್ತೆ ಅದನ್ನ ಸ್ಥಳವನ್ನು ಸಹ ಕಾಣಿಸ್ಕೊಟ್ಟು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು, ಎಲ್ಲಿ ಯಾವ ದೇವರ ಪ್ರತಿಷ್ಠಾಪನೆ ಅದನ್ನೇ ಕಾಣಿಸ್ಕೊಟ್ಟು. ಆಯ್ತು, ನಾವು ನಮ್ಮ ತಾಯವರು ಎಲ್ಲ ಬೇಡಿಕೆ ಇಟ್ಟರು, ಯಾವ ನಮ್ಮ ತಂದೆಯವರು ಇರಲಿಲ್ಲ, ಅದನ್ನು ತಂದೆ ಇರ್ತಿತ್ತು 1 ವರ್ಷ ಆಗಿ. ಆವಾಗ ಈ ಥರ ಆಗ್ತೀನಿ, ಏನು ಅನುಕೂಲ ಆಗ್ತೀನಿ ಅಂದ್ರೆ ಬೇಡ ಅಂತೇಳಿ. ಆಯ್ತು ಪ್ರತಿಷ್ಠಾಪನೆ ಮಾಡು ಅಂತೇಳಿ ವಿಚಾರ ಜಾಗವನ್ನು ಕಾಣಿಸ್ಕೊಟ್ಟಿತ್ತು. ಆ ಸ್ಥಳವನ್ನು ನಾವೇ ಸುದ್ದಿ, ಆವಾಗೆಲ್ಲ ಫುಲ್ಲು ಇದು ಬೆಳ್ಕೊಂಡಿತ್ತು, ಗಿಡಗಂಟೆ ಎಲ್ಲ ಮುಳ್ಳೆಲ್ಲ ಬೆಳ್ಕೊಂಡಿತ್ತು, ಅದನ್ನೆಲ್ಲ ನಾವೇ ಸ್ವಚ್ಛ ಮಾಡಿ ಆ ಜಾಗವನ್ನು ಸ್ವಲ್ಪ ಇದು ಮಾಡಿಕೊಂಡು ದೇವಲ್ ಮಾಡಿಕೊಂಡು ನಾನು ನಮ್ಮ ತಾಯಿಯವರು ಇದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪಾಯವನ್ನು ತೆಗೆದು ಕಲ್ಲರೆ ಕಠಿಣವಾದಂಥ ಕಲ್ಲರೆ ಅಗಲಿಕ್ಕೆ ಆಗುದಿಲ್ಲ, ಆದ್ರೂ ಹಗಲು ರಾತ್ರಿ ತಿಂಗಳು ಬೆಳಕಲ್ಲಿ ಎಲ್ಲ ಸಂದರ್ಭದಲ್ಲೂ ಅದನ್ನ ಇದು ಮಾಡಿ ಕೆಲಸ. ನಿಮ್ಗೆ ಜನರು ಯಾರು ಕೂಡ ಸಪೋರ್ಟಿಗೆ ಬರ್ತಾರೆ, ಯಾರಿಗೂ ಸಹ ಯಾರು ಸಹ ಸಪೋರ್ಟಿಗೆ ಬರ್ತಾರೆ, ನಂಬ್ತಾ ಇಲ್ಲ ನಂಬ್ತೇನೆ. ಅಂದ್ರೆ ದೇವತಾ ಶಕ್ತಿ ಇದೆ ಅಂತ ಹೇಳಿದ್ರೆ ಯಾರು ನಂಬ್ತಾ ಇರ್ಲಿಲ್ಲ, ಯಾವಾಗ್ಲೂ ಇಲ್ಲಿ ಇರೋದು ಈಗ ಹೆಂಗ್ ಬಂತು ಹೇಳುವಂತ ವಿಚಾರ ಕೆಲವೊಂದು. ಆ ಸಂದರ್ಭ ಅಂದ್ರೆ ಈಗ ನೀವು ಮಂತ್ರವನ್ನೆಲ್ಲ ಕಲಿತಾಗಾದ್ರೆ ಮನೆ ಮೇಲೆ ನಂಬ್ತಿತ್ತು ಅಂತಂದ್ರೆ, ನೀವು ಮಂತ್ರ ಈಗ ಏನಾದ್ರೂ ಇದು ಮಾಡಿದ್ರೆ ನೀವು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂತಿದ್ದೀರಿ, ಕೆಲಸ ಮಾಡುವಂತ ಕೆಲವೊಬ್ಬರ ಮನಸ್ಸಲ್ಲಿ ಇವನು ಕೀಳು ವರ್ಗದವನು ಮತ್ತೆ ಅದೇ ಪ್ರಕಾರದಲ್ಲಿ ಅನ್ಯಹಾರ ಸೇವನೆ ಮಾಡೋ ಇವನಿಗೆ ದೇವರಿಂದ ಬರ್ತದೆ ಆತರ ಇದು ಬರ್ತದೆ, ಆ ತರದ ಭಾವನೆಯಲ್ಲಿ ಜನರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ ಅವರೊಳಗೆ ಹೇಳ್ಕೊಂಡು ನನಗೆ ವಿಷಯಗಳು ಗೊತ್ತಾಗ್ತಾ ಇತ್ತು ಈ ರೀತಿ ಹೇಳ್ತಿದ್ದಾರೆ ಹೇಳೋದು. ಆದ್ರೂ ಕೂಡ ಯಾವ್ದು ತಲೆಗೆಟ್ಟುಕೊಳ್ಳಲಿಲ್ಲ, ಮಾಡ್ಲೇಬೇಕು ಅಂತ ಛಲ ಇತ್ತು. ಅದಂದ್ರೆ ಬದಲಿ ಪಾಯವನ್ನು ಅಂತಂದ್ರೆ ಈಗ ನೀವು ಮಾಡುವಾಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಸಪೋರ್ಟಿಗೆ ಬರುವ? ಇಲ್ಲ ಇಲ್ಲ ಇಲ್ಲ, ಯಾರು ಬರಲಿಲ್ಲ, ಅವರು ಕೂಡ ಅಪಹಾಸ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಎದುರೇ ನನ್ನ ಎದುರಿ ಬಂದವಾಗ ಒಂದ್ ರೀತಿ ಮಾತಾಡುವಂತದ್ದು, ನಮ್ಮ ಹಿಂದ್ಗಡೆ ಇನ್ನೊಂದ ರೀತಿ ಮಾತಾಡುವಂತದ್ದು ಎಲ್ಲ ಹಾಗೂ ಅಂತೇಳಿ ಏನೋ ಕಷ್ಟ ಹೇಳಲಿಕ್ಕೆ ಸಾಧ್ಯ, ಹೇಳಲಿಕ್ಕೆ ಹೋದ್ರೆ ಅದು ಮುಗಿಯುವುದಿಲ್ಲ. ಆ ವಿಚಾರಗಳು ಅಷ್ಟೊಂದು ಸಮಸ್ಯೆಗಳಿದೆ. ಆ ಸಂದರ್ಭದಲ್ಲಿ ಹಾಗೆ ಮಾಡಿ ಎಲ್ಲ ಪಾಯ ರೆಡಿ ಆಯ್ತು,
ಮತ್ತೆ ಅದಕ್ಕೆ ಕಲ್ಲು ತರಲಿಕ್ಕೆ ಹಣಕಾಸು ಬೇಕು, ಅದನ್ನ ಹೇಗೆ ಮಾಡುದು ಹೇಳು ಅಂತ ವಿಚಾರ. ಆ ಸಂದರ್ಭದಲ್ಲಿ ಯಾವುದೋ ಒಂದು ದೇವಸ್ಥಾನ ಸಂಬಂಧಪಟ್ಟಂತದ್ದು ಒಂದು ರಿಸಿಪ್ಟ್ ಬುಕ್ ಇತ್ತು ಯಾವಾಗಿಂದ ಅದು, ಅದೇ ಅದನ್ನ ನೋಡಿಕೊಂಡು ನಾನೇ ಒಂದು ರಿಸಿಪ್ಟ್ ಬುಕ್ ಬರದೆ ನಿಮಗೆ ನಿಜ ಹೇಳ್ಬೇಕಂದ್ರೆ ಕನ್ನಡನು ಸರಿ ಬರ್ಲಿಕ್ಕೆ ಬರ್ತಾ ಇರಲಿಲ್ಲ. ಈ ರೀತಿ ನಾವು ಪ್ರತಿಷ್ಠಾಪನೆ ಮಾಡ್ತೀನಿ ದೇಣಿಗೆ ಹೋಗುವೆ ಅಂತೇಳಿ. ಅದು ನಾನು ಒಬ್ಬನೇ ಒಂದು ಸಾಧಾರಣ ಒಂದು 2 ತಿಂಗಳ ಲೆಕ್ಕ ಒಬ್ಬನೇ ಎಲ್ಲ ಕಡೆ ನಮ್ಮದು ತಂದಿರ್ದಂತ ಸೈಕಲ್ ಇತ್ತು. ಆ ಸೈಕಲ್ ತಗೊಂಡು ಅಳ್ಬೇಕೂಡಿ ದಾರೇಶ್ವರ ಮತ್ತೆ ಇಲ್ಲಿ ಕುಮಟ ಎಲ್ಲ ಕಡೆನೂ ದೇಣಿಗೆ ಹೋಗಿಬಿಟ್ಟೆ. ಹೋದಂತ ಸಂದರ್ಭದಲ್ಲಿ ಯಾರು ಯಾರೋ ಒಂದು ಭಿಕ್ಷುಕರ ತರ ನೋಡ್ಬಿಟ್ರು, ದಿನ ಬರುವಂತ ಭಿಕ್ಷುಕರು ಒಂದು 5-10 ರೂಪಾಯಿ ಕೊಡುವಂತ ಇಲ್ಲ ಅಂದ್ರೆ ಕೆಲವೊಬ್ರು ಇದ್ದವರೇ ಏನು ಇಲ್ಲ ಹೇಳೋ ಅಂತ ಕಳಿಸೋದ್ ರೀತಿಲಿ ಮತ್ತೆ ಕೆಲವೊಬ್ಬ ಜನ ಬೈದು ಕಳಿಸ್ಬಿಟ್ರು. ಆ ಮನ್ಸಿಗೆ ಬೇಸರ ಇತ್ತು. ಹಾಗೆ ಮಾಡಿ ಏನೋ ಕಷ್ಟಪಟ್ಟು ಇದು ಮಾಡಿ ಹಣಕಾಸು ಅಂದ್ರೆ ಆ ಕಲ್ಲಿಗೆ ಬೇಕಾದ ಹಣಕಾಸನ್ನ ಒಟ್ಟು ಮಾಡಿಕೊಂಡು ಆ ಸಂದರ್ಭದಲ್ಲಿ ಹಾಗೆ ಅಡಿಪಾಯ ಆಯ್ತು. ಆ ಸಂದರ್ಭದಲ್ಲಿ ಸ್ವಲ್ಪ ಅಧಿಕಾರಿ ವರ್ಗದವರಿಂದ ಸ್ವಲ್ಪ ಸಮಸ್ಯೆಗಳು ಉಂಟಾಯ್ತು. ಚೇತನ ನಿರ್ಮಾಣ ಮಾಡೋದು ನಿಲ್ಲಿಸ್ಬೇಕು, ಆ ಜಾಗ ಅತಿಕ್ರಮಣವಾಗಿರುವಂತದ್ದು ಹೇಳುವಂತ ವಿಚಾರದಲ್ಲಿ ಅದ ರೀತಿ ಮತ್ತೆ 1 ತಿಂಗಳ ಕೆಲಸ ನಿಲ್ಲಿಸಿದ್ರು. ಆ ಸಂದರ್ಭದಲ್ಲಿ ಮತ್ತೆ ಅವ್ರಿಗೆ ಏನ್ ಅನಿಸ್ತೇನೇನು ಮತ್ತೆ ಒಂದು ಮಧ್ಯರಾತ್ರಿ 12 ಗಂಟೆ ಬಂದ್ಕೊಂಡು ಇಲ್ಲ ನೀವು ಕೆಲಸವನ್ನು ಮಾಡಿ ನಮ್ದೇನು ತೊಂದರೆ ಇಲ್ಲ ಅಂತ ಹೇಳುವಂತ ಅವ್ರಿಗೆ ಏನಾಯ್ತು, ಆ ದೇವಿ ಯಾವ ರೀತಿಯಲ್ಲಿ ಅವರಿಗೆ ವಿಚಾರಣೆ ಕೊಟ್ಟಲು ಅಂತ ಗೊತ್ತಿಲ್ಲ. ಅವ್ರಿಗೆ ಒಂದು ಮನ ಪರಿವರ್ತನೆ ಆಗುವ 12 ಗಂಟೆ ನಾವೆಲ್ಲ ಮಲಗಿದ್ವಿ ಆ ಸಂದರ್ಭದಲ್ಲಿ ಬಂದು ಹೇಳಿದ್ರು ಇಲ್ಲ ನೀವು ಕ್ಷೇತ್ರವನ್ನು ಮಾಡಪ್ಪ ಅಂತೇಳಿ. ಹಾಗೆಲ್ಲ ನಡೀತು ಕಷ್ಟದಿಂದ. ಅಂದ್ರೆ ಅವರೇ ಊರ ಹತ್ರ ಸಾಲವನ್ನು ಮಾಡಿ ನಮ್ಮ ತಾಯಿಯ ಧರ್ಮಸ್ಥಳ ಸಂಘದಲ್ಲಿ ಇದ್ರು ಅದರಿಂದಲೇ ಸ್ವಲ್ಪ ಸಾಲವನ್ನು ತೆಗೆದು ಅದರಿಂದ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಗರ್ಭಗುಡಿ 2 ಅಂದ್ರೆ ಅಮ್ಮನವರಿಗೆ ಮತ್ತೆ ಹನುಮಂತ ದೇವರಿಗೆ 2 ಗುಡಿಯನ್ನು ನಿರ್ಮಾಣ ಮಾಡಿದ್ವಿ. ಹೊರಗಡೆ ವರಾಂಡಕ್ಕೆ ಏನು ಇಲ್ಲ, ಅಂದ್ರೆ ಶೀಟು ಹಾಕ್ಲಿ ಏನೂ ಹಾಕ್ಲಿಲ್ಲ. ಪ್ರತಿಷ್ಠಾಪನೆ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಬ್ರಾಹ್ಮಣರಿಗೆ ಹೇಳಬೇಕಿತ್ತು ವೈದಿಕವಾಗಿ ಮಾಡುವಂತ ಶಾಸ್ತ್ರೋಕ್ತವಾಗಿ ಹೋಮ ಹವನಾದಿಗಳನ್ನು ಮಾಡಿ ಪ್ರತಿಷ್ಠಾ ಕಾರ್ಯ ಮಾಡಬೇಕಿತ್ತು. ಆ ಸಂದರ್ಭದಲ್ಲಿ ಇದು ಮಾಡಿದ್ವಿ. ಹಾಗೆ ಅದು ಆ ಚಪ್ಪರವನ್ನು ಹಾಕುವಂತ ಸಂದರ್ಭದಲ್ಲಿ ಆಗಿರ್ಬೋದು ಯಾರು ಸಹ ಸಹಾಯಕ್ಕೆ ಬರಲಿಲ್ಲ. ಒಂದು ಕಂಬವನ್ನ ಹುಗಿಬೇಕು ಅಂತ ಮತ್ತೆ ಒಂದು ಕಂಬವನಿಗೆ ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ಎಳೆಯನ್ನ ಹಾಕುವಂತಿದೆ 2-3 ಜನ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಒಂದು ರಾತ್ರಿ ಸುಮಾರು ಒಂದು ಸಾಯಂಕಾಲ 6 ಗಂಟೆ ಪ್ರಾರಂಭ ಮಾಡಿ ನಾನು ಒಬ್ಬನೇ ಮಧ್ಯರಾತ್ರಿ 3:30 ತನಕ ಚಪ್ಪರ ಹಾಕಿದ್ದೀನಿ ಒಬ್ಬನೇ ಅದನ್ನ ಎಳೆಯನ್ನು ಎತ್ತಾಕಿ ಒಂದು 10-13 ಕಂಬವನ್ನು ನಾವು ಒಬ್ಬನೇ ಹೋಗಿದ್ದೀನಿ. ಒಂದ ತೆಗೆದು ಮತ್ತೆ ಆ ಕಂಬವನ್ನು ಹೋಗಿ ಚಪ್ಪರವನ್ನು ಹಾಕಿ ಅಂತ ಅಲ್ಲಿಂದ ಪ್ರತಿಷ್ಠಾಪನೆ ಕಾರ್ಯ ಎಲ್ಲ ಮುಗೀತು. ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಜೋರು ಮಳೆ ಮಳೆ ಅಂತಂದ್ರೆ ಆ ದಿವಸ ಮಾಡುವಂಥ ಕಾರ್ಯಕ್ರಮವನ್ನು ಆ ದಿವಸ ಮಾಡ್ಲಿಕ್ಕೆ ಆಗಲಿಲ್ಲ. ಹೋಮ ಹವನ ಕೃಷ್ಣ ದಿವಸ ಮಾಡುವಂಥ ಕಾರ್ಯಕ್ರಮಗಳು ಏನುಂಟು ಅದು ಮಾಡ್ಲಿಕ್ಕೆ ಆಗಲಿಲ್ಲ. ಕರೆಂಟ್ ಇಲ್ಲ ಮತ್ತೆ ಅತಿಯಾದಂಥ ಮಳೆ ಗಾಳಿ ಮಳೆಗೆ ಒಂದ್ಸೆರಡು ತಪ್ಪರ ಬಿದ್ದೋಗ್ಬಿಡ್ತು. ಆಮೇಲೆ ಮನ್ಸಿಗೆ ಭಾಳ ಬೇಜಾರಾಯ್ತು ಅಂದ್ರೆ ಇದು ದೇವತಾ ಕಾರ್ಯ ಮಾಡಬೇಕು ಈ ರೀತಿ ಅಪಶಕುನ ಅಂತ ಅನಿಸ್ತು. ಅದು ಮಾರನೇ ದಿವಸ ಮತ್ತೆ ಅದೇ ಪ್ರಕಾರ ಆವೇಶ ಬಂದ್ಬಿಡ್ತಂತೆ ನನಗೆ ಗೊತ್ತಿಲ್ಲ. ಬೆಳಗ್ಗೆ ಸಂದರ್ಭದಲ್ಲಿ ಇನ್ನು ಯೋಚನೆ ಮಾಡೋದು ಬೇಡ, ಎರಡೂ ದಿವಸದ ಕಾರ್ಯಕ್ರಮವೂ ಕೂಡ ಒಂದೇ ದಿವಸ ಆಗ್ಬೇಕು ಅಂತ ದೈವ ಸಂಕಲ್ಪ ಇರೋದ್ರಿಂದ ಆ ರೀತಿ ಆಯ್ತು ಬಿಟ್ರೆ ಮತ್ತೆ ಅದರಿಂದ ಅಪಶಕುನ ಆಯ್ತು ವಿಘ್ನ ಆಯ್ತು ಅಂತ ವಿಚಾರ ಬೇಡ. ನಿನ್ನ ತಲೆಯ ಮೇಲೆ ನೀನು ಕಷ್ಟದ ಬುದ್ಧಿಯನ್ನು ಹೊತ್ತುಕೊಂಡೇ ನೀನು ದೇವತಾ ಕಾರ್ಯವನ್ನು ಮಾಡಬೇಕು ಅಂತ ದೈವ ಸಂಕಲ್ಪ ಐತೆ. ಸಮಸ್ಯೆಗಳು ಬರುತ್ತದೆ, ಅದನ್ನ ಎದುರಿಸ್ಕೊಂಡು ಮುಂದೆ ಹೋಗು, ಮುಂದೆ ಒಳ್ಳೇದಾಗ್ತದೆ ಹೇಳುವಂತ ರೀತಿಯಲ್ಲಿ ಹೇಳಿಕೆ ಆಯ್ತಂತೆ. ನನಗೂ ಸರಿಯಾಗಿ ಗೊತ್ತಾಗಲಿಲ್ಲ ಆ ಸಂದರ್ಭದಲ್ಲಿ. ಆಯ್ತು ಆ ದಿವಸ ಮಾರನೇ ದಿವಸ ಕಾರ್ಯಕ್ರಮ ಎಲ್ಲ ಪ್ರತಿಷ್ಠಾ ಕಾರ್ಯ ಆಯ್ತು. ಹಾಗೆ ಕ್ಷೇತ್ರದಲ್ಲಿ ಅಂದ್ರೆ ಆವಾಗ ಒಂದು 100 ರೂಪಾಯಿ ಹೂವು ತಂದು ದೇವರಿಗೆ ಹಾಕಿದ್ರೆ ಮಾರನೇ ದಿವಸ ಹೂವನ್ನು ತೆಗೆದಿಟ್ರೆ ಹೂವನ್ನು ಮುಡಿಯುವಂತವ್ರು ಯಾರು ಇಲ್ಲ. ಮೊದಲು ಹೇಳಿದಂತೆ ದೇವರನ್ನ ನೋಡ್ರೆ ಅಪಾಸ್ಯ ಮಾಡ್ಬಿಡ್ತಾರೆ, ಇವನು ಈ ರೀತಿ ದೇವ್ರ ಮಾಡ್ಕೊಂಡಿದ್ದಾನೆ ನಾವ್ ಯಾಕೆ ಹೋಗ್ಬೇಕು ಕೈ ಮುಗಿಲಿಕ್ಕೆ, ಯಾರು ಸಹ ಬರ್ತಿರ್ಲಿಲ್ಲ, ನಂಬಿಕೆನೇ ಇರ್ಲಿಲ್ಲ. ಹಾಗೆ ನಮ್ಮಷ್ಟಕ್ಕೆ ನಾವು ಪೂಜೆ ಮಾಡುದು ಮತ್ತೆ ಕೆಲಸಕ್ಕೆ ಹೋಗುದು ಇದೇ ರೀತಿ ಮಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ಕಾಲಕ್ರಮ ನಾವು ಈ ಒಂದು 3 ವರ್ಷ ಆಯ್ತು ಪ್ರತಿಷ್ಠಾಪನೆ ಆಗಿ. ಸಂದರ್ಭದಲ್ಲಿ ಒಂದು ವರ್ಷ ಕಳೆದ ಹಂತದಲ್ಲಿ ಒಬ್ರೊಬ್ಬರೇ ಬರ್ಲಿಕ್ಕೆ ಕಾರಣ ಮಾಡಿದ್ವಿ. ಅವ್ರಿಗೆ ಏನೋ ಒಂದು ಕೆಲಸಕ್ಕೆ ವಿಚಾರದಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೆ ಆದಂತ ಕೆಲಸದಿಂದ ಅದು ಜನರಿಂದ ಸ್ವಲ್ಪ ಅದನ್ನು ಹಬ್ಬಿದಂತೆ. ಈಗ ಯಾವುದೇ ಪ್ರಚಾರ ಮಾಡುವಂತ ರೀತಿಯಲ್ಲಿ ಮಾಡಿದಂಥದ್ದಲ್ಲ, ಈಗ ಒಬ್ಬ ಭಕ್ತರಿಂದ ಭಕ್ತರಿಗೆ ಹಬ್ಬಿದಂತ ವಿಚಾರದಲ್ಲಿ ಇವತ್ತು ಕ್ಷೇತ್ರಕ್ಕೆ 1000 ಜನ ಬಂದು ಇವತ್ತು ಒಳಿತನ್ನು ಕಂಡಂತವ್ರು ಇದ್ದಾರೆ. ಹಾಗೆ ಆ ಕ್ಷೇತ್ರ ಈಗಲೂ ಸಹ ಮುಂದುವರಿತಾ ಇದೆ. ಈಗ ಈ ದೇವಾಲಯದಲ್ಲಿ ನಡೆದಿರುವಂತ ಪವಾಡಗಳು ಏನೇನು ಅಂತ ನಿಮಗೆ ತಿಳಿದಿರುವ ಮಟ್ಟಿಗೆ? ನನಗೆ ತಿಳಿದಿರುವಂತ ಮಟ್ಟಿಗೆ ಸಾಕಷ್ಟು ಪವಾಡಗಳು ನಡೆದಿದೆ. ಅದು ನಾವು ಹೇಳೋದಕ್ಕಿಂತ ಅದು ಕ್ಷೇತ್ರಕ್ಕೆ ಬಂದು ಅನುಭವ ಪಟ್ಟಂತವ್ರ ಹತ್ರ ಕೇಳುವುದೇ ಉತ್ತಮ. ಯಾಕಂದ್ರೆ ಈಗಲೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಸೇವೆಗಂತೇಳಿ ಒಬ್ಬರು ಇದ್ದಾರೆ ರಾಜು ಅಂತೇಳಿ, ಅವ್ರ ಮುಂದೆ ಸಾಕಷ್ಟು ಸಮಸ್ಯೆ ಅನುಭವಿಸಿದಂಥವರಾಗಿತ್ತು. ಅಂದ್ರೆ ಸಾವಿನ ಮನೆ ಬಾಗಿಲಿನ ತಪ್ಪಿ ಬಂದಂತವ್ರು ಅಂತ ಹೇಳಿದ್ರು ಇದಾಗ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಆ ದೇವಿನೇ ಅಭಯವನ್ನ ಕೊಟ್ಟು ಇಲ್ಲ ನಾನು ರಕ್ಷಣೆ ಮಾಡ್ತೀನಿ, ನೀ ನನ್ನ ಕ್ಷೇತ್ರದಲ್ಲೇ ಅಂದ್ರೆ ಮುಂದೆ ಸೇವೆಯನ್ನು ಮಾಡಿಕೊಂಡಿರು,
ನಿನಗೆ ಮತ್ತೆ ಆ ರೀತಿ ಸಮಸ್ಯೆಗಳು ಬರುವುದಿಲ್ಲ ಹೇಳುವಂತ ವಿಚಾರ ಕೊಟ್ಟೆ ಅಂದ್ರೆ ಹಾಸ್ಪಿಟಲ್ ಇಂದ ಕರ್ಕೊಂಡು ಬಂದು ಅಲ್ಲಿ ಆಗುವುದಿಲ್ಲ ಹೇಳುವಂತ ರೀತಿಯಲ್ಲಿ ಅಂದ್ರೆ ಆಕ್ಸಿಜನ್ ಕೊಟ್ಟರು ಅಂತ ಉಸಿರಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆತನನ್ನೇ ಕರ್ಕೊಂಡು ಬಂದ್ರಿ ಇಲ್ಲಿ ದೇವಸ್ಥಾನದ ಸಮಯದಲ್ಲಿ ಆಯ್ತು ನಾನು ಕಾಲ್ಕೊಂಡು ಬರ್ತೀನಿ ಅದು ನೀನು ಸೇವೆಗಾಗಿ ಇಲ್ಲಿ ಇರು ಅಂತ ಹೇಳಿದ್ರೆ ಆ ಸಂದರ್ಭದಿಂದ ಅವನಿಗೆ ಆರೋಗ್ಯದಲ್ಲಿ ಇಲ್ಲಿ ತನಕೂ ಒಂದು ಚಿಕ್ಕದಾದ ಸಮಸ್ಯೆ ಬಂದಿ ಅಂತದಿಲ್ಲ. ಇಲ್ಲೂ ಕೂಡ ಅವನು ಕ್ಷೇತ್ರದಲ್ಲೇ ಸೇವೆ ಮಾಡ್ಕೊಂಡಿದ್ದಾನೆ. ಯಾವುದೇ ಒಂದು ರೀತಿಯ ವೇತನಕ್ಕಾಗಿರುವಂತದ್ದಾಗ್ಲಿ ಯಾವ್ದಿಲ್ಲ, ಕ್ಷೇತ್ರದಲ್ಲೇ ಸೇವೆ. ಈಗ ಅವ್ರಿಗೆ ಏನಾದ್ರು ಮೆಡಿಕಲ್ ಚೆಕಪ್ ಏನಾದ್ರು ಮಾಡಿಸ್ಕೊಳ್ತಿದ್ದಾರೆ ಈಗ ಹೆಲ್ತ್ ಯಾವುದೇ ಒಂದು ರೀತಿಯ ಔಷಧೋಪಚಾರಗಳು ಮಾಡ್ತಾ ಇಲ್ಲ. ಈಗ ದೇವೆ ಕೊಟ್ಟಂತ ಒಂದು ಹೊಟ್ಟೆಲಿಂದ ಒಂದು ಅಭಯದಿಂದನೇ ಒಂದು ಪ್ರಸಾದ ತೀರ್ಥ ಪ್ರಸಾದದಿಂದನೇ ಸಂಪೂರ್ಣವಾಗಿ ಗುಣಮುಖನಾಗಿದ್ದಾನೆ, ಕ್ಷೇತ್ರದಲ್ಲೇ ಸೇವೆಯನ್ನು ಮಾಡ್ಕೊಂಡಿದ್ದಾನೆ. ಈ ಕ್ಷೇತ್ರದಲ್ಲಿ ಒಂದು ವೀಳ್ಯದೆಲೆ ಸೇವೆ ಅನ್ನುವಂಥದ್ದು ಕೂಡ ನಡೀತದೆ ಅಂತಂದ್ರೆ ಅದು ಒಂದು ವರ್ಷಕ್ಕೆ ಒಮ್ಮೆ ಅಲ್ಲ ನಡೆಯುವುದು, ಆ ವರ್ಷಕ್ಕೊಮ್ಮೆ ನಡೆಯುವಂಥದ್ದು. ಅದು ವಿಶೇಷವಾಗಿ ಅಂತಂದ್ರೆ ಅವರ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಕಾರದಲ್ಲಿ ಮತ್ತೆ ಈ ಭೂಹಗರಣ ಭೂಮಿಗೆ ಸಂಬಂಧಪಟ್ಟಂತ ಪ್ರಕಾರದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನು ಬಗೆಹರಿಸಿ ಅಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅಂದ್ರೆ ಯಾರಿಗೂ ಸಹ ನೋವಾಗುವಂಥದ್ದಲ್ಲ, ಎಲ್ಲವೂ ಸಹ ಸಮಂಜಸವಾಗಿ ಎಲ್ಲರಿಗೂ ಸರಿಸಮಾನವಾಗಿ ಆಗುವಂತ ರೀತಿಯಲ್ಲಿ ನಡೆಸುವಂತ ರೀತಿಯಲ್ಲಿ ಇದ್ರೆ ಅದು ವೀಳ್ಯದೆಲೆ ಸೇವೆಯನ್ನು ಹೇಳ್ಕೊಟ್ಟು ಅದು ಬಹಳ ವಿಶೇಷವಾಗಿ ಇರುವಂತದ್ದು. ಅದು ವರ್ಷಕ್ಕೊಮ್ಮೆ ಅಂದ್ರೆ ವಾರ್ಷಿಕ ವರ್ಧಂತಿ ಸಂದರ್ಭದಲ್ಲಿ ಅದು ಯಾವ ಸಂದರ್ಭದಲ್ಲಿ ನಡೆಯುತ್ತದೆ ವಾರ್ಷಿಕ ವರ್ಧಂತಿ? ವಾರ್ಷಿಕ ವರ್ಧಂತಿ ಅಂದ್ರೆ ಸರಿಸುಮಾರು ಒಂದು ಏಪ್ರಿಲ್ ಅಥವಾ ಮೇ ತಿಂಗಳು ಅಂದ್ರೆ ಅದು ಮಿತಿ ಮೇಲೆ ಬರ್ತದೆ ಅದು, ಆ ಸಂದರ್ಭದಲ್ಲಿ ನಡೀತದೆ ಅದು ಏಪ್ರಿಲ್ ಅಥವಾ ಮೇ, ಅದೊಂದು ವಿಶೇಷವಾಗಿರುವಂತಹ ಆ ಸಂದರ್ಭದಲ್ಲಿ ಏಪ್ರಿಲ್ ಕೊನೆಯಲ್ಲಿ ಬರಬಹುದು. ಅಂತಂದ್ರೆ ಈ ಕ್ಷೇತ್ರಕ್ಕೆ ಜನರು ಯಾವ್ಯಾವ ಕಷ್ಟಗಳನ್ನ ಹೊತ್ಕೊಂಡು ಪರಿಹಾರಕ್ಕಾಗಿ ಆಗಮಿಸ್ತಾರೆ? ತಾಯಿಯ ಸನ್ನಿಧಾನದಲ್ಲಿ ಕಷ್ಟ ಇಂಥದ್ದೇ ಅಂತಲ್ಲ, ಬಹಳಷ್ಟು ಜನರು ಬರ್ತಾರಲ್ಲ ಅದರಲ್ಲಿ ಹೆಚ್ಚಾಗಿ ಬರುವಂತದ್ದು ಯಾವ ಸಮಸ್ಯೆಗಳನ್ನು ಇಟ್ಕೊಂಡು ಜನರು ಈ ಕ್ಷೇತ್ರಕ್ಕೆ ಬರುವಂತ? ವಿಶೇಷವಾಗಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ, ಮತ್ತೆ ಹಲವಾರು ರೀತಿಯಲ್ಲಿ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಕಾರದಲ್ಲಾಗಿರ್ಬೋದು, ಮತ್ತೆ ವಿಶೇಷವಾಗಿ ಇಲ್ಲಿ ನಮ್ಮ ಸನ್ನಿಧಾನದಲ್ಲಿ ವಿಶೇಷವಾಗಿ ಹೆಚ್ಚಾದಾರಿ ಸಂತಾನ ನಾಗ ಅಂತಿದೆ. ಸಂತಾನ ಇಲ್ಲದೆ ಇದ್ದವರು ಬಹಳಷ್ಟು ಜನ ಇದ್ದಾರೆ ನಮ್ಮ ಇದರಲ್ಲಿ, ಅವರು ಕೂಡ ಅದೇ ಸನ್ನಿಧಾನಕ್ಕೆ ಬಂದು ಹೇಳಿಕೆಯನ್ನು ಪಡ್ಕೊಂಡು ಸಂತಾನ ಫಲವನ್ನು ಪಡೆದಂತವರು ಇದ್ದಾರೆ. ಆರೋಗ್ಯ ಮತ್ತೆ ಅದೇ ಪ್ರಕಾರದಲ್ಲಿ ಉದ್ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಕಾರದಲ್ಲೂ ಕೂಡ ಸಾಕಷ್ಟು ವಿಚಾರ ಇಟ್ಕೊಂಡು ಬಂದಂತವ್ರು ಇದ್ದಾರೆ. ಯಾರ್ಯಾರನ್ನ ಅಂದ್ರೆ ಸಾವಿನ ಮನೆ ಹಂತದಲ್ಲಿರುವಂತವ್ರನ್ನು ಕೂಡ ತಾಯಿ ಬದುಕಿಸ್ಕೊಂಡು ಬಂದಿದ್ದಾಳೆ. ಆ ರೀತಿಯಲ್ಲಿ ಪವಾಡಗಳು ನಡೆದಿದೆ, ಇವ್ಯೂ ಸಹ ನಡೀತಾನೆ ಇದೆ, ವಿಚಾರಗಳು ಸಹ ಮುಂದೆ ನಡೀತಾನೆ ಇರ್ತದೆ ಹೇಳುವಂತ ವಿಚಾರವು ಆ ತಾಯಿಯ ಅಭಯ ಹಸ್ತದಲ್ಲಿ ಇದೆ, ಆ ವಿಚಾರವಾಗಿ ನಡೀತಾ ಇದೆ. ಅಂತಂದ್ರೆ ಈಗ ಇಲ್ಲಿ ವರ್ಷಕ್ಕೆ ಹಿಂದಿನ ಬಾರಿ ಏನೋ ಇಲ್ಲಿ ಕೆಂಡದ ಉರುಳು ಸೇವೆ ಮಾಡಿರುವಂತದ್ದು ಕೇಳ್ಪಟ್ಟಿದೆ. ಹೌದು, ಅದು ಅಂತಂದ್ರೆ ಈಗ ನಿಮ್ಮ ಮನೆಯಲ್ಲಿ ಕೂಡ ಬೇಡ ಆ ತರ ಏನಾದ್ರು ಕೇಳಿದ್ರೆ ಅಥವಾ ಜನರೆಲ್ಲ ಕೆಂಡದಲ್ಲಿ ಉರುಳು ಸೇವೆ ಅಂತಂದ್ರೆ ತುಂಬಾ ಕಷ್ಟ, ಮೈ ಎಲ್ಲ ಸುತ್ತೋಗುತ್ತೆ, ಆ ತರದ ಏನಾದ್ರು ಮನೆಯಿಂದ ಏನಾದ್ರೂ ಬೇಡ ಆ ತರದ ಏನಾದ್ರೂ ಕೇಳಿದ್ರೆ? ಹೌದು, ಆ ಸಂದರ್ಭದಲ್ಲಿ ಅದು ಕೆಂಡದಲ್ಲಿ ಉರುಳು ಸೇವೆ ಅಂತ ಹೇಳಿದ್ರೆ ಅದು ನನ್ನ ವೈಯಕ್ತಿಕವಾಗಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಾನು ಹೇಳಿಕೆ ಮಾಡಿಕೊಂಡಂತದ್ದಲ್ಲ, ವಿಶೇಷವಾಗಿ ನಮ್ಮ ದೇಶದ ಸೈನಿಕರಿಗೋಸ್ಕರವಾಗಿ ಅವರ ಒಂದು ರಕ್ಷಣೆ ಆಗಲಿ ಅಂದ್ರೆ ಆ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ಏನೋ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಬಾಂಬು ನಾಶ ಸಂದರ್ಭದಲ್ಲಿ ಎಷ್ಟೋ ಜನ ಯೋಧರಲ್ಲಿ ಹುತಾತ್ಮರಾಗಿದ್ರು, ಆ ಸಂದರ್ಭದಲ್ಲಿ ಯೋಧರ ರಕ್ಷಣೆ ಮಾಡಬೇಕು, ಆ ಯೋಧರ ರಕ್ಷಣೆ ಆಗಬೇಕು, ಮತ್ತೆ ಆ ರೀತಿ ಘಟನೆಗಳಲ್ಲಿ ಸಂಭವಿಸಬಾರದು ಅಂತ ರೀತಿಯಲ್ಲಿ. ಅಂತಂದ್ರೆ ಈಗ ನೀವು ಲೋಕ ಕಲ್ಯಾಣ ಅರ್ಥವಾಗಿ ಗಂಡನ ಉರುಳು ಸೇವೆ ಮಾಡಬೇಕು ಅಂತ ನಮ್ಮ ತಾಯವ್ರು ಏನಂದ್ರೆ ಬೇಡ ಅದೆಲ್ಲ ಮೈಯೆಲ್ಲ ಇದಾಗ್ತದೆ, ಮತ್ತೆ ಅದು ಕಾನೂನು ಪ್ರಕಾರದಲ್ಲೂ ಕೆಲವೊಂದು ನಿಷೇಧಗಳು ಇದೆ ಹೇಳುವಂತ ವಿಚಾರ ಇತ್ತು. ಅಂದ್ರೆ ಆವಾಗ ನಮ್ಮ ಕ್ಷೇತ್ರದ ಪರಿಚಯ ಯಾರಿಗೂ ಇರಲಿಲ್ಲ, ಮತ್ತೆ ಅದು ಪ್ರಚಾರ ಸಹ ಇರಲಿಲ್ಲ. ಈಗ ಇತ್ತೀಚಿನ ದಿನಗಳಲ್ಲೂ ಕೂಡ ಜನರು ದಿನದಿಂದ ದಿನಕ್ಕೆ ಪ್ರಚಾರಗಳನ್ನು ಕೂಡ ಪಡಿತಾ ಇದೆ. ಆ ರೀತಿಯಲ್ಲಿ ಆ ಸಂದರ್ಭದಲ್ಲಿ ಉರುಳು ಸೇವೆ ಅಂದ್ರೆ ಆ ಸೈನಿಕರಿಗೋಸ್ಕರ ಮಾಡಿರುವಂತದ್ದು, ಅದನ್ನು ವೈಯಕ್ತಿಕ ಈಗಲೂ ಸಹ ಸನ್ನಿಧಾನದಲ್ಲಿ ವಿಶೇಷವಾಗಿ ಮಹತ್ವ ಕೊಡೋದು ಅಂತಂದ್ರೆ ಒಂದು ನಮ್ಮ ನಾಡನ್ನ ತಾಯ್ತಿರುವಂತಹ ಯೋಧರಿಗೆ ಮತ್ತೆ ಅದೇ ಪ್ರಕಾರ ಪೌರ ಕಾರ್ಮಿಕರಿಗೆ ನಮ್ಮ ಪರಿಸರವನ್ನು ಮತ್ತೆ ನಮ್ಮ ಎಲ್ಲ ವಿಚಾರದಲ್ಲೂ ಸಹ ಸ್ವಚ್ಛತೆ ಬಗ್ಗೆ ವಿಚಾರ ಕೊಡುವಂತ ಪೌರ ಕಾರ್ಮಿಕರಿಗೆ ಮತ್ತೆ ರೈತರಿಗೆ ಈ ಮೂರು ವ್ಯಕ್ತಿಗಳಿಗೆ ಬಹಳ ಮಹತ್ವವನ್ನು ಕೊಡ್ತು ನಮ್ಮ ಕ್ಷೇತ್ರದಲ್ಲಿ. ಈಗಲೂ ಕೂಡ ಪ್ರತಿನಿತ್ಯದ ಪೂಜೆಯ ದೇವಿಯ ಬಲಹಸ್ತದ ಮೇಲೆ ಆ ಮೂರು ವ್ಯಕ್ತಿಗಳ ಹೆಸರನ್ನು ಹೇಳೇ ಪುಷ್ಪವನ್ನು ನೀಡುವಂಥದ್ದು ಈಗಲೂ ಕೂಡ, ಈಗಲೂ ಸಹ ಅದೇ ರೀತಿ ನಡೀತಾ ಇದೆ. ಒಂದು ಪೌರ ಕಾರ್ಮಿಕರಿಗೆ ಮತ್ತು ಯೋಧರಿಗೋಸ್ಕರ ಮತ್ತು ನಮ್ಮ ನಾಡಿನ ರೈತರಿಗೋಸ್ಕರ ಅವರಿಗೆ ಸಾಕಷ್ಟು ಮಹತ್ವವನ್ನು ಕೊಡ್ತೇನೆ ನಮ್ಮ ಕ್ಷೇತ್ರದಲ್ಲಿ. ಅಂತಂದ್ರೆ ಈಗ ಈ ಕ್ಷೇತ್ರಕ್ಕೆ ಯಾವ್ಯಾವ ಸ್ಥಳದಿಂದ ಇಲ್ಲಿ ಭಕ್ತರು ಆಗಮಿಸ್ತಾರೆ ಅಂತ ಈಗ ನಮ್ಮ ಜಿಲ್ಲೆಯನ್ನು ಹೊರತುಪಡಿಸಿ ಗೋವಾ ಮಹಾರಾಷ್ಟ್ರ ಆ ಕಡೆಯಿಂದೆಲ್ಲ ಬರ್ತಾ ಇದ್ದಾರೆ ಜನ, ಮತ್ತೆ ಈ ಕಡೆ ಕೇರಳದಿಂದಲೂ ಆ ಪ್ರಕಾರದಲ್ಲಿ ಜನರು ಸಹ ಬರ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ. ಈಗ ಇತ್ತೀಚಿನ ದಿನಗಳಲ್ಲಿ ದೇವಾಲಯದ ಹೆಸರಿನಲ್ಲಿ ಕೆಲವು ಜನರು ಹಣ ಗಳಿಕೆ ಕೇಂದ್ರವನ್ನಾಗಿ ಕೂಡ ಮಾಡ್ಕೊಳ್ತಾ ಇದ್ದಾರೆ, ಇದರಿಂದ ಕೂಡ ಭಕ್ತರನ್ನು ಕೂಡ ಒಂದ್ ರೀತಿ ಲೂಟಿ ಮಾಡುವಂತ ಕಾರ್ಯಗಳು ಕೂಡ ನಡೀತಾ ಇದೆ. ಅಂತಂದ್ರೆ ಶ್ರೀಮಂತರಿಗೆ
ದರ್ಶನಕ್ಕೆ ಬೇಗ ಬಿಡುವಂಥದ್ದು, ಪೂಜೆ ಪುನಸ್ಕಾರಗಳನ್ನು ಅವ್ರಿಗೆ ಬೇಗ ಮಾಡಿಕೊಡುವಂಥದ್ದು, ಬಡವರಿಗೆ ವೇಟ್ ಮಾಡಿಸುವಂಥದ್ದು, ನಿಜವಾಗ್ಲೂ ಕೂಡ ಕಷ್ಟ ಇದ್ದಂಥವರಿಗೆ ವೇಟ್ ಮಾಡಿಸೋದು, ಇದರಿಂದ ನಿಜವಾದ ಕಷ್ಟ ಇರುವಂಥ ಭಕ್ತರಿಗೆ ಎಲ್ಲೋ ಒಂದು ಕಡೆ ನೋವಾಗ್ತದೆ. ಇದನ್ನೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ ಅಂತ? ಹೌದು, ಅಂದರೆ ನಾನು ಕೆಲವೊಂದು ಕ್ಷೇತ್ರಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅನ್ನದಾನ ಸೇವೆಗೆ 10,000, ಮತ್ತು ಬೇಗ ದರ್ಶನ ಸಿಗಬೇಕು ಅಂತೇಳಿದರೆ 1,000, 3 ರೂಪಾಯಿ ಈ ಥರ ಎಲ್ಲ ಒಂದು ಬೋರ್ಡನ್ನು ಹಾಕಿಟ್ಟು ನೋಡಿದ ಆ ಸಂದರ್ಭ ಹೋದವಾಗ ಈ ರೀತಿ ಹಣ ಇದ್ದವ್ರು ಹೋಗೋದಾಯ್ತು, ಹಣ ಇಲ್ಲದೆ ಇದ್ದವ್ರು ಏನು ಮಾಡೋದಾಯ್ತು? ಈಗ ಒಬ್ಬ ಮನುಷ್ಯ ಕೂಲಿ ಕೆಲಸ ಮಾಡುವಂಥವನಿಗೆ ಒಂದು ದಿವಸಕ್ಕೆ 200-250 ರೂಪಾಯಿ ಸಂಬಳ. ಈ ಒಂದು ಕ್ಷೇತ್ರದಲ್ಲಿ ಒಂದು ಈಗ ಕ್ಷೇತ್ರಕ್ಕೆ ಹೋಗುವಂಥವ್ರು ಅಂತಂದ್ರೆ ಬಡವಂಥವರೇ ಜಾಸ್ತಿ, ಯಾಕಂದ್ರೆ ಕಷ್ಟ ಇರುವಂಥದ್ದು ಬಡವರಿಗೆ ಬಿಟ್ಟರೆ ಶ್ರೀಮಂತರಿಗಲ್ಲ ಅಂತ ಆ ವಿಚಾರದಲ್ಲಿ ಹೇಳಿದಂತಂದ್ರೆ 250 ರೂಪಾಯಿ ಸಂಬಳದಲ್ಲಿ ಅವನಿಗೆ ಮನೆಗೆ ಬೇಕಾದಂಥ ಎಲ್ಲ ಆಹಾರ ಪದಾರ್ಥಗಳು ಅವನ ಜೀವನ ಬೇಕಾದಂಥ ಕೊಟ್ಟು ಮತ್ತು ಆ ಸಂದರ್ಭ ಸಮಸ್ಯೆ ಬಂತೇಳಿ ಈಗ ಯಾರು ನನಗೆ ಸಂಬಂಧಪಟ್ಟಿದೆ ಈ ಕ್ಷೇತ್ರಕ್ಕೆ ಹೋಗಿ ಒಳ್ಳೇದಾಗುತ್ತೆ ಅಂತ ಆ ಕ್ಷೇತ್ರಕ್ಕೆ ಹೋದಾಗ ಇನ್ನು ದರ್ಶನ ಪಡಿಬೇಕು ಅಂತೇಳಿ ನಿಮ್ಗೆ 1,000 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ. ಆ ಸಂದರ್ಭ ಅವನಿಗೆ ಭಾಳ ಬೇಸಾಗುತ್ತೆ, 1,000 ರೂಪಾಯಿ ಯಾವ ರೀತಿ ಕೊಡೋದು, ಇಲ್ಲಿಂದ ಕೊಡೋದು ಅಂತ. ಅದಕ್ಕೆ ನನಗೆ ನನಗೋಸ್ಕರ ಕೆಲವೊಂದು ಅನುಭವಗಳು ಆಗಿದೆ. ನನ್ನ ಸನ್ನಿಧಾನ ಪ್ರತಿಷ್ಠಾಕಾರಿ ಆಗಿದ್ದ ಮುಂಚಿಂದವಾಗಿ ಅವ್ನು ನನಗೆ ಮನಸ್ಸಲ್ಲಿತ್ತು, ಏನೇ ಆಗಲಿ ಬಡವರಿಗೆ ಅನುಕೂಲ ಆಗಬೇಕು, ಬಡವ ಏನು ಸೇವೆ ಮಾಡ್ತಾನೆ ಅದನ್ನು ಶ್ರೀಮಂತನೇ ಮಾಡಬೇಕು, ಬಡವ ಎಲ್ಲಿ ಕುಳಿತಾನೆ ಅಲ್ಲೂ ಆ ಶ್ರೀಮಂತನೇ ಕುಳಿಬೇಕು ಅನ್ನುವಂಥ ವಿಚಾರದಲ್ಲಿ ವಿಚಾರ ಮಾಡಿಕೊಂಡು ನಮ್ಮ ಕ್ಷೇತ್ರ ಈಗಲೂ ಕೂಡ ಯಾವುದೇ ಒಂದು ರೀತಿ ಹಣಗಳಿಕೆ ವಿಚಾರದಲ್ಲಾಗಿರ್ಬೋದು ಯಾವುದೇ ಒಂದು ರೀತಿ ತಾಯಿನೂ ಸಹ ಆವೇಶ ಬಂದವ್ರು ಹೇಳಿಬಿಡ್ತಾಳೆ, ಅವನ ಹತ್ರ ಹಣಕಾಸಿಲ್ಲ, ಅವನಿಗೆ ಬಸ್ಸಿಗೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಸನ್ನಿಧಾನದಿಂದ ಕೊಟ್ಟು ಕಳಿಸು ಹೇಳುವಂಥ ವಿಚಾರದಿಂದ ಎಷ್ಟೋ ವಿಚಾರಗಳು ನಡೆದಿದೆ. ಆದರೆ ನಮ್ಮ ಸನ್ನಿಧಾನದಿಂದನೇ ಅವ್ರ ಹಣವನ್ನು ಕೊಟ್ಟು ಮತ್ತು ಎಷ್ಟೋ ಬಡವರಿಗೆ ಸನ್ನಿಧಾನದಲ್ಲಿ ಉಚಿತವಾಗಿ ದರ್ಶನ ಸೇವೆಯನ್ನು ಸಹ ಕೊಟ್ಟಂಥದ್ದು ಸಹ ಇದೆ. ಒಂದು ವೇಳೆ ನಮ್ಮ ಆಡಳಿತ ಮಂಡಳಿಯವರು ಕೂಡ ಅದು ಹಣಕಾಸನ್ನು ತಿಳಿದನ್ಸ್ ತಗೊಂಡ್ಬಿಟ್ರು ಕೂಡ ದೇವಿ ದರ್ಶನದಲ್ಲಿ ಹೇಳಿದಂಥದ್ದು ನೀವು ಯಾಕೆ ಹಣಕಾಸನ್ನು ತಗೊಂಡ್ರೆ ಅವ್ರದ್ದು ಹಣಕಾಸಿಲ್ಲ ಅವಳು ಕೊಟ್ಬಿಡುವಳ ಅಂತ ರೀತಿಯಲ್ಲಿ ಆ ರೀತಿಯಲ್ಲ ಸಹ ವಿಚಾರವನ್ನು ಕೊಟ್ಟರೆ ಇನ್ನು ಕ್ಷೇತ್ರ ಮತ್ತು ಅನ್ನದಾನ ಸೇವೆ ಅನ್ನದಾನ ಬಡವನಿಗೊಂದು ಆಸೆ, ನಾನು ಒಂದು ಕ್ಷೇತ್ರ ಸೇವೆ ಮಾಡಬೇಕು, ನಾನು ನನ್ನ ಕೈಯಲ್ಲಾದಂಥ ಒಂದು ಏನಾದರೂ ಕೊಡಬೇಕು ದೇವರಿಗೆ, ಅವನ ಜೊತೆ 1 ರೂಪಾಯಿ ಕೊಡಲಿ, ಅದನ್ನು ದೇವರಿಗೆ ಒಂದು ಅವನು 1 ರೂಪಾಯಿ ಕೊಟ್ಟರು, ಅವ್ನು 10 ರೂಪಾಯಿ ಕೊಟ್ಟರು ಆ ದಿವಸ ಒಂದು ದಿವಸದಲ್ಲಿ ಅವನು ಇವರಿಂದ ಅನ್ನದಾನ ಸೇವೆ ಅಂತೇಳಿ ಈಗಲೂ ಸಹ ನಮ್ಮ ದೇವಸ್ಥಾನದಲ್ಲಿ ಅವ್ನು ಹೆಸರಾಗ್ತಾನೆ, ಅವ್ನು ಕೊಟ್ಟದ 10 ರೂಪಾಯಿ ಆದ್ರೂ ಈ ದಿವಸದ ಅನ್ನದಾನ ಸಂಪೂರ್ಣವಾಗಿ ಈ ವ್ಯಕ್ತಿ ಮಾಡಿಸ್ತಿರುವಂಥದ್ದು ಹೇಳುವಂಥದ್ದನ್ನು ನಾವು ಮಾಡ್ತೇವೆ. ಅವನಿಗೊಂದು ಮನಸ್ಸಿಗೆ ನೆಮ್ಮದಿ ಆಗ್ತದೆ, ನನ್ನಿಂದ ಒಂದು ಸೇವೆ ಆಯಿತು, ಆ ಸೇವೆ ದೇವರಿಗೆ ಸಲ್ಲಿಕ್ಕೆ ಆಯ್ತು ಹೇಳುವಂಥದ್ದನ್ನು. ಈಗ ನಿಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಮುಂದಿನ ಕನಸುಗಳು ಏನೇನು ಅಂತ ನಮ್ಮ ವೀಕ್ಷಕರಿಗೆ ನೀವು ಹಂಚಿಕೊಳ್ಳುವುದಾದ್ರೆ ಈ ಕ್ಷೇತ್ರ ಮುಂದೆ ಮುಂದೆ ಅಂತಂದರೆ ಇರುವಂಥ ಪರಿಸ್ಥಿತಿ ಹೀಗೆ ಇದ್ರೂ ಅಡ್ಡಿಲ್ಲ, ಆದರೆ ನನಗೆ ಯಾವುದೇ ರೀತಿಯ ದುರ್ಬುದ್ಧಿಗಳು ಬರದೆ ಕ್ಷೇತ್ರದಲ್ಲಿ ನಂಬಿಕೊಂಡು ಯಾರು ಬರ್ತಾರಲ್ವಾ ಆ ಬಡವರಿಗೆ ಒಳ್ಳೇದಾಗಬೇಕು. ನಿಜವಾದಂಥ ಸಮಸ್ಯೆ ಯಾರಿಗೆ ಇರ್ತದೆ ನೋಡಿ, ಅವರಿಗೆ ಆ ಸಮಸ್ಯೆಯಿಂದ ಮುಕ್ತರಾಗಿ ಆ ಕ್ಷೇತ್ರದ ಹೆಸರನ್ನು ಉಳಿಸ್ಕೊಡ್ಬೇಕು ಅನ್ನೋದು ಒಂದೇ ವಿಚಾರ ಬಿಟ್ಟರೆ ಮತ್ತು ನನಗೆ ಕ್ಷೇತ್ರ ಇನ್ನೊಂದು ಕ್ಷೇತ್ರಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಆ ಕ್ಷೇತ್ರದ ಮಟ್ಟಿಗೆ ನನಗೆ ಬೆಳೀಬೇಕು, ಆ ರೀತಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿಲ್ಲ. ಒಬ್ಬ ಬಡವನ ಸಮಸ್ಯೆ ಪರಿಹಾರವಾಗಿ ಅವನು ಒಂದು ನೆಲೆ ಆಗುವಂಥ ರೀತಿಯಲ್ಲಿ ಆಯಿತು ಅಂತ ಹೇಳಿದ್ರೆ ಅದೇ ಒಂದು ಮನಸ್ಸಿಗೆ ನೆಮ್ಮದಿ. ಅಂತಂದ್ರೆ ಅವನು ಕಷ್ಟ ಪರಿಹಾರ ಆಯಿತು ಅಂತಂದ್ರೆ ಅವನಿಗೆ ಕ್ಷೇತ್ರಕ್ಕೆ ಏನಾದರೂ ಕಟ್ಟಡಕ್ಕೆ ಈಗ ನಾನು ಒಂದು ದರ್ಶನಕ್ಕೆ ಸೇವೆ ಒಂದು ದರ್ಶನ ಪಡ್ಲಿಕ್ಕೆ ಬಂದವಾಗ ದರ್ಶನ ಸೇವೆಗೆ ಅವನ ಹತ್ರ 1,000 ರೂಪಾಯಿ ತಗೊಳ್ಳೋದಕ್ಕಿಂತ ಅವನಿಗೆ ಆ ದರ್ಶನವನ್ನು ಕೊಟ್ಟು ಮುಂದೆ ಅವನಿಗೆ ಅನುಕೂಲ ಆಗಿ ಅದನ್ನು ಆ ಸಂದರ್ಭದಲ್ಲಿ ತಂದು ಕೊಡುವಂಥ ವಿಚಾರ ಉಂಟಲ್ಲ ಅದು ಮನಸ್ಸಿಗೆ ಬಹಳ ಖುಷಿ ಕೊಡ್ತದೆ. ಅಂದರೆ ಮನುಷ್ಯನಿಗೆ ಏನೇ ಇದ್ರೂ ಒಂದು ಮನಸ್ಸಿಗೆ ನೆಮ್ಮದಿ ಬೇಕು, ವಿಶೇಷವಾಗಿ ಆ ನೆಮ್ಮದಿ ಇದ್ರೆ ಸಾಕೊಳ್ಳುವಂಥದ್ದು ನನ್ನ ವಿಚಾರ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ವೀಕ್ಷಕರಿಗೆ ಹೇಳೋದೇನಂತಂದ್ರೆ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಮುಂಚಿತವಾಗಿ ಶುಕ್ರವಾರ ಮತ್ತು ಮಂಗಳವಾರ ದರ್ಶನ ನಡೀತಿತ್ತು. ಒಂದು ಸನ್ನಿಧಾನಕ್ಕೆ ಸಂಬಂಧಪಟ್ಟ ಕೆಲವು ನಮ್ಮ ಹುಡುಗರಿಗೆಲ್ಲ ಅಂದರೆ ಎಲ್ಲರೂ ಸಹ ಪ್ರಕಾರ ಶಿಕ್ಷಣದಲ್ಲಿ ಇರುವುದರಿಂದ ಅವರಿಗೆ ದರ್ಶನ ನೀಡಲಿಕ್ಕೆ ಸಮಸ್ಯೆ ಆಗ್ತದೆ ಅಂತೇಳಿ ಪ್ರತಿ ಭಾನುವಾರ ದರ್ಶನ ಸೇವೆ ನಡೀತಾ ಇರುತ್ತೆ. ಕೆಲವಷ್ಟು ಉದ್ಯೋಗದಲ್ಲಿ ಇರೋದ್ರಿಂದ ಯಾರಿಗೂ ಸಹ ಸಮಸ್ಯೆ ಆಗಬಾರ್ದು, ನಮ್ಮಿಂದ ಮತ್ತೊಬ್ಬರು ಸಮಸ್ಯೆ ಆಗಬಾರ್ದು, ಎಲ್ಲರಿಗೂ ಸಹ ಅನುಕೂಲ ಮತ್ತು ಹೊರಗಿಂದ ಬರುವಂಥವ್ರಿಗೂ ಸಹ ಅನುಕೂಲ ಆಗಬೇಕು ಭಕ್ತರಿಗೂ ಅಂತೇಳಿ ಪ್ರತಿ ಭಾನುವಾರ ವಿಶೇಷ ದರ್ಶನ ನಡೀತದೆ. ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭ ಆಗಿ 3 ಗಂಟೆ ತನಕ ದರ್ಶನ ಸೇವೆ ನಡೀತಾ ಇರ್ತದೆ. ಮತ್ತು ಪ್ರತಿ ಭಾನುವಾರ ಸಹ ಅನ್ನದಾನ ಸೇವೆ ಇರ್ತದೆ. ನೀವು ಒಂದು ಸಾರಿ ಕ್ಷೇತ್ರಕ್ಕೆ ಬಂದು ನಿಮ್ಮ ಸಮಸ್ಯೆಯನ್ನು ಆ ತಾಯಿ ಹತ್ರ ಹೇಳ್ಕೊಂಡು ನೋಡಿ, ಆ ವಿಚಾರದಲ್ಲಿ ಅಂದರೆ ಎಲ್ಲವನ್ನು ತಾಯಿ ಬಗೆಹರಿಸ್ತಾಳೆ ಹೇಳುವಂಥ ಒಂದು ನಂಬಿಕೆ ಇದೆ. ಈ ಕ್ಷೇತ್ರದಲ್ಲಿ ಬಂದು ನೀವು ನಿಮ್ಮಲ್ಲಿರುವಂಥ ಸಮಸ್ಯೆಗಳು ನಿಮ್ಮಲ್ಲಿರುವಂಥ ಕಷ್ಟಗಳು ಅಂದರೆ ಎಷ್ಟೋ ಜನರಿಗೆ ಕಷ್ಟವನ್ನು ಇನ್ನೊಬ್ಬರ ಹತ್ರ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ಈ ಸನ್ನಿಧಾನದಲ್ಲಿ ಮನಸ್ಸಲ್ಲೇ ಬಂದು ಪ್ರಾರ್ಥನೆ ಮಾಡ್ಬೋದು, ಅದೇ ದಿವಸ ಸ್ವಪ್ನದಲ್ಲಿ ಸೂಚನೆ ಆಗ್ತಾಳೆ ತಾಯಿ. ಆ ರೀತಿಯ ಒಂದು ಪೌಢ ಇರುವಂಥ ಕ್ಷೇತ್ರ ಇದು. ಅಂದರೆ ಇನ್ನೂ ಸಹ ಯಾವುದೇ ರೀತಿಯಂಥ ವಿಚಾರದಲ್ಲಿ ಯಾರಿಗೂ ಸಹ ಕೆಲಸ ಆಗಲಿಲ್ಲ ಹೇಳುವಂಥದ್ದಿಲ್ಲ, ವಿಳಂಬಗಳು ಆಗಿರ್ಬೋದು, ಆದರೆ ಕೆಲಸ ಹಾಗೆ ವೈಯಕ್ತಿಕವಾಗಿರುವ ಆ ವಿಚಾರದಿಂದ ನೀವು ಒಂದು ಸಾರಿ ಕ್ಷೇತ್ರಕ್ಕೆ ಬಂದು ನೋಡಿ ಅದು ನಿಮಗೆ ತಿಳಿತದೆ. ಅದು ಆ ವಿಚಾರಗಳು ನಡೀತದೆ.
ಇಷ್ಟೊತ್ತು ನಮ್ಮ ಜೊತೆ ಕಲಗೋಡಿನ ಯಕ್ಷಿ ಚೌಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ಪರಮೇಶ್ವರ ಅವರು ನಮ್ಮ ಜೊತೆ ಈ ಕ್ಷೇತ್ರದ ಬಗ್ಗೆ ಕೆಲವಷ್ಟು ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಪರಮೇಶ್ವರ ಅವರೇ ಧನ್ಯವಾದ. ಧನ್ಯವಾದ ನಿಮಗೂ ಕೂಡ. ಯಾಕಂತಂದರೆ ನಮ್ಮ ಕ್ಷೇತ್ರವನ್ನು ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ನಿಮ್ಮ ಮಾಧ್ಯಮ ವರ್ಗದವರು ಬಂದಿದ್ದರು. ಅದು ಹೆಚ್ಚಿನದಾಗಿ ನಮ್ಮ ಕ್ಷೇತ್ರವನ್ನು ಗುರುತಿಸಿದಂಥವರು ನೀವು. ಪ್ರಚಾರವನ್ನು ಸಹ ಪ್ರಕಾರದಲ್ಲಿ ನಿಮ್ಮ ಮುಖ್ಯವಾಗಿ ಆಗ್ತಿರುವಂಥದ್ದು. ನಿಮಗೂ ಕೂಡ ನಮ್ಮ ಸನ್ನಿಧಾನದ ತಾಯಿ ಒಳ್ಳೆಯದನ್ನು ಮಾಡಿ ಇದಕ್ಕೂ ಹೆಚ್ಚಿನ ರೀತಿಯಲ್ಲಿ ನಿಮಗೆ ಒಂದು ಅಭಿವೃದ್ಧಿಯನ್ನು ಕಾಣದಂಥ ರೀತಿಯಲ್ಲಿ ದೇವಿ ಅನುಗ್ರಹಿಸಲು ಹೇಳುವಂಥ ರೀತಿಯಲ್ಲಿ ನಿಮಗೂ ಕೂಡ ತುಂಬುಹೃದಯದ ಧನ್ಯವಾದವನ್ನು ನಾನು ಸಲ್ಲಿಸ್ತೇನೆ. ಇದು ತಲಗೋಡಿನ ಸ್ವರ್ಣ ಮಾಸತಿ ಯಕ್ಷಿ ಚೌಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ಪರಮೇಶ್ವರ ಅವರ ಜೊತೆ ಮಾತುಕತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಕೂಜಳ್ಳಿ ಟೈಮ್ಸ್, ಯಾವುದು ಶಾಶ್ವತ ಅಲ್ಲ.